ಹಲೋ ಹಾಯ್ ಫ್ರೆಂಡ್ಸ್, ಹೀನಾ ಕ್ರಾಫ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನಾರ್ಮಲ್ ನಾಟ್ 2x2 ಲಂಚ್ ಬ್ಯಾಗ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಎರಡು ಕಲರ್ ತಗೊಂತ ಇದ್ದೀನಿ, ನೋಡಿದ್ರಲ್ಲ, ಒಂದು ಚಾಕ್ಲೇಟ್ ಕಲರ್ ಮತ್ತು ಬ್ಲೂ ಕಲರ್ ತಗೊಂತ ಇದ್ದೀನಿ. ಮತ್ತು ಮೆಜರ್ಮೆಂಟ್ಸ್ ಬಂದು ಸ್ಕೇಲಲ್ಲಿ 9 ಸ್ಕೇಲ್ ತಗೊಂತ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ 12 ಪೀಸು, ಅದರಲ್ಲಿ ಹಂಗೆ ಬ್ಲೂ ಕಲರ್ನಾಗ ಕೂಡ 12 ಪೀಸ್ ತಗೊಂತ ಇದ್ದೀನಿ. ನೋಡಿದ್ರಲ್ಲಿ ಈ ಥರ ನಾನು ಸ್ಕೇಲಿಂದ ಅಳತೆ ಮಾಡ್ತಾ ಇದ್ದೀನಿ. 1, 2, 7, 8 ಈ ಥರ 9 ಸ್ಕೇಲ್ ತಗೊಂತ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಇದೇ ಥರ ಎಲ್ಲ ವೈರೆಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಸ್ಕೇಲಿಂದ ಅಳತೆ ಮಾಡಿದ್ದೀವಲ್ಲ, ಅದೇ ಇದೇ ವೈರ್ ತಗೊಂಡ್ರು ಇನ್ನೆಲ್ಲ ಮಿಕ್ಕಿರೋ ವೈರೆಲ್ಲ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ಎಲ್ಲ ವೈರೆಲ್ಲ ಕಟ್ ಮಾಡ್ಕೋಬೇಕು. ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಲ್ಲ ವೈರೆಲ್ಲ ಕಟ್ ಮಾಡಿದ್ದೀನಿ. ಇದರಲ್ಲಿ 12 ಪೀಸು, ಇದರಲ್ಲಿ ಕೂಡ 12 ಪೀಸ್, ಟೋಟಲ್ 24 ಪೀಸ್ ತಗೋಬೇಕು. ಇವಾಗ ವಿಧವಲ್ಲ ವೈರ್ ಇದಂಗೆ ಸ್ವಲ್ಪ ನಮಗೆ ರನ್ನಿಂಗ್ ವೈರಿಂಗ್ ಬಿಟ್ಕೋಬೇಕು. ಹಿಂಗೆ ಬಿಟ್ಕೊಂಡು ಕವರ್ ಇಟ್ಬೇಕಲ್ಲ ಫ್ರೆಂಡ್ಸ್, ಸ್ವಲ್ಪ ಹಿಂಗೆ ಕಟ್ ಮಾಡಿ ಈ ಥರ ಹಿಂಗೆ ಹಿಂಗಂತ ಹಾಕಿದ್ರೆ ಚಿಕ್ಕನ್ನೋದು ಬೀಳಲ್ಲ ವೈರ್. ಮತ್ತೆ ಆಗೋದ್ರೆ ಮತ್ತೆ ತೆಗೆದು ನಾವು ಮತ್ತೆ ಸ್ವಲ್ಪ ಬಿಟ್ಕೋಬೇಕು. ಹಿಂಗೆ ನೋಡ್ರಲ್ಲ ಈ ಥರ. ಈ ಬ್ಯಾಗ್ಗೆ ಬಂದು 2 ರೋಲ್ ಆಗ್ತೈತೆ ಫ್ರೆಂಡ್ಸ್ ವೈರು. ಬ್ಲೂ ಕಲರಲ್ಲಿ 1.5 ರೋಲು, ಮತ್ತು ಈ ಕಲರಲ್ಲಿ ಕೂಡ 1.5 ರೋಲ್ ಆಗೋಗ್ತೈತೆ. ನೋಡಿದ್ರಲ್ಲ, ಇವಾಗ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ನಾನು ಇವಾಗ ಬ್ಲೂ ರನ್ನಿಂಗ್ ವೈರ್ ತಗೊಂತ ಇದ್ದೀನಿ. ಇವಾಗ ಬ್ಲೂ ರನ್ನಿಂಗ್ ವೈರ್ ತಗೋಬೇಕು. ನಾನಿವಾಗ ಈ ಚಾಕ್ಲೇಟ್ ಕಲರು ಫಸ್ಟ್ ತಗೊಂತ ಇದ್ದೀನಿ. ನೋಡಿದ್ರಲ್ಲ ಈ ಥರ ವೈರಿಂಗೆ ಕರೆಕ್ಟಾಗಿ ಹಿಡ್ಕೊಂಡು ಫೋಲ್ಡ್ ಮಾಡಿ ಹಿಂಗೆ ತಗೋಬೇಕು. ಈ ಥರ ಹಿಂಗಾಯ್ತಲ್ಲ ಫ್ರೆಂಡ್ಸ್, ಇವಾಗ ರನ್ನಿಂಗ್ ವೈರ್ ತಗೋಬೇಕು. ರನ್ನಿಂಗ್ ವೈರ್ ತಗೊಂಡು ನೋಡಿದ್ರಲ್ಲ ಈ ಥರ ಈ ಕಟ್ ಮಾಡಿ ಇಟ್ಕೊಂಡಿರೋ ವೈರಿಗೆ ಹಿಂಗೆ ಕರೆಕ್ಟಾಗಿ ಹಿಂಗೆ ತಗೋಬೇಕು. ತಗೊಂಡು ಸ್ವಲ್ಪ ಇಷ್ಟು ವೈರು ಕಮ್ಮಿ ತಗೋಬೇಕು ಈ ಕಡೆ ಸೈಡಿಗೆ, ಯಾಕಂದರೆ ಜಾಸ್ತಿ ಬರ್ತೈತೆ ಮಿಗಿಲ್ತೈತೆ ಅನ್ನ ಮಾತು. ನೋಡಿದ್ರಲ್ಲ ನಾನು ಇಷ್ಟು ಈ ಸ್ವಲ್ಪ ವೈರ್ನ ಹಿಂಗೆ ರನ್ನಿಂಗ್ ವೈರು ಹಿಂಗೆ ತಗೊಂತ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಇದ್ರ ಮೇಲೆ ಹಿಂಗೆ ಹಾಕಿ ಕೆಳಗಡೆ ಇರೋ ವೈರು ಹಿಂಗೆ ಮೇಲೆ ಹಿಂಗೆ ಹಾಕಬೇಕು. ನೋಡಿದ್ರಲ್ಲ ಈ ಥರ ಬಾಕ್ಸ್ ನಾಟ್ ಹಾಕೊಂತ ಹೋಗ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಇದೇ ಥರ ಇವಾಗ ಈ ರನ್ನಿಂಗ್ ವೈರ್ಗೆ ನಾವು ಕಟ್ ಮಾಡ್ಕೊಂಡಿರೋ ವೈರ್ಗಳೆಲ್ಲ ಜಾಯಿಂಟ್ ಮಾಡಬೇಕು. ಇವಾಗ ನಾನು ಬ್ಲೂ ಕಲರ್ ಜಾಯಿಂಟ್ ಮಾಡ್ತೀನಿ. ಇದು ಕೂಡ ಅಷ್ಟೇ ಕರೆಕ್ಟಾಗಿ ಮಡಚಿ ಇಟ್ಕೋಬೇಕು. ಹಿಡ್ಕೊಂಡು ಫಸ್ಟ್ ರನ್ನಿಂಗ್ ವೈರಿಂಗ್ ಮಡಚಬೇಕು, ಆಮೇಲೆ ಈ ವೈರ್ ಇರ್ತೈತಲ್ಲ ಇದ್ರ ಮೇಲೆ ಹಿಂಗೆ ಹಾಕಿ ಈ ರನ್ನಿಂಗ್ ವೈರು ಹಿಂಗೆ ಮೇಲೆ ಇಡಬೇಕು. ಆಮೇಲೆ ಈ ವೈರು ಇಲ್ಲಿ ಪೆಂಡೆಂಟ್ ತೋರಿಸಿ ಹಿಂಗೆ ನಾಟ್ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಈ ಥರ. ಇವಾಗ ಮತ್ತೆ ಬ್ಲೂ ಕಲರ್ ಜಾಯಿಂಟ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಇವಾಗ ಮತ್ತೆ ನಾನು ಚಾಕ್ಲೇಟ್ ಕಲರು ಎರಡು ಜಾಯಿಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟ್ಗೆ ಲಾಸ್ಟಿಗೆ ಮಾತ್ರ ಒಂದೊಂದೇ ಹಾಕಬೇಕು ಇದು ಚಾಕ್ಲೇಟ್ ಕಲರು. ಇವೆಲ್ಲೇನ ಮಧ್ಯದಲ್ಲಿ ಎರಡೆರಡು ನಾಟ್ ಹಾಕಬೇಕು. ನೋಡಿದ್ರಲ್ಲ ಮತ್ತೆ ಹಿಂಗೆ ರನ್ನಿಂಗ್ ವೈರಿಂಗ್ ಮಾಡಿಸಿ ವೈರಿಂಗ್ ಹಾಕಿ ಈ ಥರ ನಾರ್ಮಲ್ ನಾಟ್ ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂಗೆ ಟೈಟಾಗಿ ಎಳಿಬೇಕು. ಇವಾಗ ಮತ್ತೆ ಇನ್ನೊಂದು ಜಾಯಿಂಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಮತ್ತೆ ಬ್ಲೂ ಕಲರ್ ವೈರ್ ಜಾಯಿಂಟ್ ಮಾಡ್ತೀನಿ. ಈ ಥರ ಹಿಂಗೆ ನೋಡಿದ್ರಲ್ಲ ಹಿಂಗೆ
ಈ ಥರ ಹಿಂಗೆಲ್ಲ ಬಾಕ್ಸ್ನ ಟಾಕಂತ ಹೋಗ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಈ ಥರ ಜಾಯಿಂಟ್ ಮಾಡಬೇಕು. ಇವಾಗ ಈ ವೈರ್ಗಳಿದಾವಲ್ಲ ಫ್ರೆಂಡ್ಸ್, ಹಿಂಗೆ ಎದುರು ಬಂದರು ಮೇಲೆ ಕೆಳಗಡೆ ಹಿಂಗೆ ಅಪ್ ಆ್ಯಂಡ್ ಡೌನ್ ಹಿಂಗೆ ಚೆಕ್ ಮಾಡ್ಬೇಕನ್ನ ಮತ್ತೊಂದೊಂದ್ಸಾರಿ. ವೈರ್ ಹೆಚ್ಚು ಕಮ್ಮಿ ಬರ್ತವೆ ಆವಾಗ ಒಂದೊಂದು ಕಡೆ ಬ್ಯಾಗ್ ಹೆಚ್ಚು ಕಮ್ಮಿ ಬರ್ತೈತೆ, ವೈರ್ಗಳು ಕಮ್ಮಿ ಬರ್ತಾವೆ ಅನ್ನ ಮಾತು. ನೋಡಿದ್ರೆ ಅಲ್ಲಿ ಸ್ವಲ್ಪ ಹೆಚ್ಚೈತೆ. ಈ ಥರ ಲೂಸ್ ಮಾಡಿ ಹಿಂಗೆ ಮೇಲಕ್ಕೆ ಎಳಿಬೇಕು. ಅದೇ ಥರ ಈ ವೈರ್ ಕೂಡ ಹಿಂಗೆ ನೋಡ್ಕೋಬೇಕು. ನೋಡಿದ್ರಲ್ಲಿ ಇವು ಕರೆಕ್ಟಾಗೈತೆ. ಇದೇ ಥರ ನಾವು ಒಂದು ಲೈನ್ ಪೂರ್ತಿ ಆಗೋದ್ಮೇಲೆ ಈ ಥರ ನಾವು ಒಂದ್ಸರಿ ವೈರ್ ಹೆಚ್ಚು ಕಮ್ಮಿ ಇದಾವೇನೋ ಅಂತ ನೋಡ್ಕೋಬೇಕು. ನೋಡಿದ್ರಲ್ಲಿ ಇವಾಗ ನಾನು ಫಸ್ಟಿಗೆ ಮಾತ್ರ ಒಂದೇ ಕಲರ್ ಹಾಕಿದ್ದೀನಿ, ಚಾಕ್ಲೇಟ್ ಕಲರ್, ಆಮೇಲೆ ಬ್ಲೂ ಕಲರ್ ಎರಡು, ಮತ್ತೆ ಎರಡು, ಇದೇ ಥರ ಎರಡು ಎರಡು ಹಾಕ್ಕೋಬೇಕು. ಆಮೇಲೆ ಲಾಸ್ಟಿಗೆ ಮಾತ್ರ ಇದೇ ಕಲರ್ ಒಂದೇ ಬರ್ತೈತೆ. ನೋಡಿದ್ರಲ್ಲ ಜಾಯಿಂಟ್ ಮಾಡೋದು ಹೆಂಗೆ ಅಂತ. ಇವಾಗ ನಾನು ಎಲ್ಲ ಜಾಯಿಂಟ್ ಮಾಡಿ ತೋರಿಸ್ತೀನಿ ವೈರ್ಗಳೆಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಲ್ಲ ವೈರೆಲ್ಲ ಜಾಯಿಂಟ್ ಮಾಡಿದ್ದೀನಿ. ಫಸ್ಟ್ಗೆ ನಾನು ಒಂದೇ ಕಲರ್ ಚಾಕ್ಲೇಟ್ ಕಲರ್ ಹಾಕಿದ್ದೀನಿ, ಆಮೇಲೆ ಬ್ಲೂ ಎರಡು, ಮತ್ತು ಎರಡು ಈ ಕಲರ್ ಕೂಡ ಎರಡು. ಇದೇ ಥರ ಎಲ್ಲ ಎರಡು ಎರಡು ಹಾಕ್ಕೋಬೇಕು ಮಧ್ಯದಲ್ಲಿ. ಫಸ್ಟ್ಗೆ ಲಾಸ್ಟಿಗೆ ಮಾತ್ರ ಒಂದೊಂದು ನಾಟಿ ಹಾಕಬೇಕು. ನೋಡಿದ್ರಲ್ಲಿ ಈ ಥರ ಇವಾಗ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಇವಾಗ ನೋಡಿದ್ರಲ್ಲ ಈ ವೈರ್ ಐತಲ್ಲ, ಈ ವೈರ್ ಸರಿಯಾಗಿ ಸ್ವಲ್ಪ ಕಮ್ಮಿ ಕಟ್ ಮಾಡ್ಕೊರಿ ಸೈಡ್ಗೆ, ಯಾಕಂದರೆ ವೈರ್ಗಳು ಹೆಚ್ಚು ಬರ್ತಾವನ್ನ ಮಾತು, ಒಂದಿಷ್ಟು ಹೆಚ್ಚಾಗ್ತೈತೆ. ಇಷ್ಟು ನಾನು ಕಮ್ಮಿ ಕಟ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲಿ ಹಿಂಗೆ ಮತ್ತಿವಾಗ ರನ್ನಿಂಗ್ ವೈರ್ ಆಗೋಯ್ತಲ್ಲ, ಈ ಥರ ಮತ್ತೆ ಹಿಂಗೆ ಬಿಚ್ಚಿ ಹಿಂಗೆ ರನ್ನಿಂಗ್ ವೈರ್ ಮತ್ತೆ ಹಿಂಗೆ ಸ್ವಲ್ಪ ಹಿಂಗೆ ಬಿಟ್ಕೋಬೇಕು. ನಾವು ಕಟ್ಟಿಗೆಗೆ ಅದಕ್ಕೆಲ್ಲ ಸುತ್ತಿದ್ರೆ ವೈರೆಲ್ಲ ಚಿಕ್ಕ ಬೀಳ್ತೈತೆ ಫ್ರೆಂಡ್ಸ್. ಈ ಥರ ಹಿಂಗೆ ಬಿಟ್ಕೊಂಡ್ರೆ ಚಿಕ್ಕ ಬೀಳಲ್ಲ, ಎಲ್ಲ ಸುತ್ತ ಚಿಕ್ಕ ಚಿಕ್ಕ ಎಲ್ಲ ಬೀಳೋದೇ ಇಲ್ಲ. ನೋಡಿದ್ರಲ್ಲಿ ನೀಟಾಗಿರ್ತೈತೆ ವೈರ್ ಕೂಡ. ಕಟ್ಟಿಗೆಗೆ ಸುತ್ತಿದ್ರೆ ಎಲ್ಲ ಈ ಥರ ರೌಂಡ್ ರೌಂಡ್ ಎಲ್ಲ ತಿರುಗಿ ಚೆನ್ನಾಗಿರಲ್ಲ, ವೈರೆಲ್ಲ ಕೆಟ್ಟೋಗ್ತೈತೆ. ಈ ಥರ ಹಿಂಗೆ ಮಾಡಬೇಕು. ಮತ್ತು ನಾನು ಇವಾಗ ಬ್ಲೂ ಕಲರೇ ತಗೊತಾಯಿದ್ದೀನಿ ರನ್ನಿಂಗ್ ವೈರು. ಇಲ್ಲಿ ಕಟ್ ಮಾಡಿದ್ದೀವಲ್ಲ ಈ ಸೈಡ್ಗಿರೋ ವೈರು, ಈ ವೈರ್ ಹಿಂಗೆ ಅಳತೆ ನೋಡ್ಕೊಂಡು ಮತ್ತಿನ್ನೊಂದು ಲೈನ್ ಹಾಕಬೇಕು. ನೋಡಿದ್ರಲ್ಲ ಈ ಥರ ರನ್ನಿಂಗ್ ವೈರಿಂಗ್ ಫಸ್ಟಿಂಗ್ ಮಾಡಿಸಿ, ಆಮೇಲೆ ಈ ವೈರ್ ಐತಲ್ಲ ಈ ವೈರಿಂಗ್ ಸುತ್ತಬೇಕು. ಈ ರನ್ನಿಂಗ್ ವೈರಿಂಗ್ ಮೇಲಕ್ಕಿಟ್ಟು ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ಹಿಂಗೆ ಟೈಟಾಗಿ ಎಳಿಬೇಕು ಸ್ವಲ್ಪ. ಇವಾಗ ಇದೇ ರನ್ನಿಂಗ್ ವೈರ್ ಯೂಸ್ ಮಾಡಿ ಇದೆಲ್ಲ ಲೈನೆಲ್ಲ ಪೂರ್ತಿಯಾಗಿ ಹಾಕಬೇಕು. ಇಲ್ಲಿ ಕೆಳಗಡೆ ನಾಟಿಂಗ್ ಲೂಸ್ ಇರ್ತಾವಲ್ಲ, ಇವಾಗ ನಾವು ಹಾಕ್ಕಂತ ಹೋಗೋವಾಗ ಈ ಥರ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಹಿಂಗೆ ಹಿಂಗೆ ಫ್ರೆಂಡ್ಸ್ ಇದೇ ಥರ ಹಿಂಗೆ ಜಾಯಿಂಟ್ ಮಾಡಿ ಇಲ್ಲಿವರೆಗೂ ಹಾಕ್ಕಂತ ಹೋಗಿ ರನ್ನಿಂಗ್ ವೈರ್ನ ಈ ವೈರ್ ಐತಲ್ಲ ಈ ವೈರ್ ಸರಿಯಾಗೋಣ ಈ ವೈರ್ ಸರಿಯಾಗೋಣ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ ನಾನು ಇನ್ನೂ ಒಂದೆರಡು ತೋರಿಸ್ತೀನಿ ನಿಮಗೆ. ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರಿಂಗೆ ಟೈಟಾಗಿ ಹಿಂಗೆ ಸುತ್ತಬೇಕು. ಆಮೇಲೆ ಈ ರನ್ನಿಂಗ್ ವೈರಿಂಗ್ ಮೇಲಕ್ಕಿಟ್ಟು ಈ ವೈರ್ ಇದ್ರಾಗಿಂದ ಹಿಂಗೆ ತೋರಿಸಿ ಈ ಥರ ಟೈಟಾಗಿ ಎಳಿಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಈ ಥರ ಬರ್ತೈತೆ. ಇದೇ ಥರ ಈ ಲೈನ್ ಕೂಡ ಪೂರ್ತಿಯಾಗಿ ಹಾಕಬೇಕು. ಆಗಲೇ ಬಂದುಬಿಟ್ಟು 12 ಲೈನ್ ಇಡ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಜಾಯಿಂಟ್ ಮಾಡಬೇಕು. ನಾನು ಇಲ್ಲಿವರೆಗೆ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ನಾನು ಈ ಸೆಕೆಂಡ್ ಲೈನ್ ಕೂಡ ಪೂರ್ತಿಯಾಗಿ ಹಾಕಿ ರನ್ನಿಂಗ್ ವೈರ್ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ ಇದು ಸೆಂಟರ್ ಲೈನ್ ಅನ್ನ ಮಾತು. ಇವಾಗ ಮೇಲೆ 5 ಲೈನ್ಸ್ ಹಾಕಬೇಕು, ಕೆಳಗಡೆ 5 ಲೈನ್ಸ್ ಬರಬೇಕು. ಟೋಟಲು 12 ಲೈನ್ಸ್ ಬೇಸ್ ಬಂದುಬಿಟ್ಟು ಆಗಲ್ಲ. ಇವಾಗ ನಾನು ಮತ್ತೆ ಚಾಕ್ಲೇಟ್ ಕಲರ್ ರನ್ನಿಂಗ್ ವೈರ್ ತಗೊತಾಯಿದ್ದೀನಿ. ಇವಾಗ ನೋಡಿದ್ರಲ್ಲ ಚಾಕ್ಲೇಟ್ ಕಲರು 2 ಲೈನ್ಸ್ ಬರಬೇಕು, ಆಮೇಲೆ ಮತ್ತೆ ಬ್ಲೂ ಕಲರ್ 2 ಲೈನ್ಸ್, ಲಾಸ್ಟ್ಗೆ ಮತ್ತೆ ಚಾಕ್ಲೇಟ್ ಕಲರ್ 1 ಲೈನ್ ಬರಬೇಕು. ಇದೇ ಥರ ಈ ಕಡೆ ಕೂಡ ಅಷ್ಟೇ, ಇದೇ ಕಲರ್ ಚಾಕ್ಲೇಟ್ ಕಲರು 2 ಲೈನ್ಸ್, ಆಮೇಲೆ ಬ್ಲೂ ರನ್ನಿಂಗ್ ವೇರ್ ತಗೊಂಡು ಅವು 2 ಲೈನ್, ಲಾಸ್ಟ್ಗೆ ಈ ಎಲ್ಲೋ ಚಾಕ್ಲೇಟ್ ಕಲರ್ ತಗೋಬೇಕು. ಆವಾಗ
ನೋಡ್ರಲ್ಲ ಈಕಡೆ ಇನ್ನ 5 ಲೈನ್ಸ್ ಈ ಕಡೆ 5 ಲೈನ್ಸ್ ಬಂದ್ರೆ ಬೇಸ್ ಅನ್ನೋದು ಪೂರ್ತಿ ಆಗ್ತೈತೆ ನಾನು ಮತ್ತೆ ರನ್ನಿಂಗ್ ವೇರ್ ಹೆಂಗೆ ತಗಬೇಕು ಅಂತ ತೋರಿಸ್ತೀನಿ ನಿಮಗೆ ಈ ವೈರ್ ಐತಲ್ಲ ಈ ಥರ ಕರೆಕ್ಟಾಗಿ ಹಿಂಗೆ ಹಿಡ್ಕೊಂಡು ನೋಡಿದ್ರಲ್ಲ ಹಿಂಗೆ ರನ್ನಿಂಗ್ ವೇರ್ ಹಿಂಗೆ ಮಡಚಬೇಕು ರನ್ನಿಂಗ್ ವೇರ್ ಕೆಳಗಡೆ ಇರಬೇಕು ಇಲ್ಲಿ ಫಸ್ಟ್ ಲೈನ್ ಐತಲ್ಲ ಈ ವೈರು ಫಸ್ಟ್ ವೈರು ಇಲ್ಲಿಂದ ನಾವು ಮತ್ತೆ ಸ್ಟಾರ್ಟ್ ಮಾಡ್ಕೊಂತ ಹೋಗಬೇಕು ನೋಡಿದ್ರಲ್ಲ ಮತ್ತೆ ಈ ಲೈನ್ ಕೂಡ ಪೂರ್ತಿಯಾಗಿ ಹಾಕಬೇಕು ಹೆಂಗೆ ಹೆಂಗಾಕ್ಬೇಕಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಥರನೇ ಇನ್ನು ಈ ಲೈನ್ ಅಲ್ಲದೆ ಇನ್ನೊಂದು ಲೈನ್ ಹಾಕಿ ರನ್ನಿಂಗ್ ವೇರ್ ಮತ್ತೆ ಕಟ್ ಮಾಡಬೇಕು ಆಮೇಲೆ ಮತ್ತೆ ಬ್ಲೂ ಕಲರ್ ರನ್ನಿಂಗ್ ವೇರ್ ತಗೋಬೇಕು ಮತ್ತು ಈ ಚಾಕ್ಲೇಟ್ ಕಲರು ಒಂದೇ ಲೈನ್ ಬರಬೇಕು ಅವಾಗ ಒಂದು ಕಡೆ ಪೂರ್ತಿಯಾಗಿ ಹಾಕೋಗ್ತೈತೆ ನಾನು ಈ ಕಡೆ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಂದು ಕಡೆ ಹಿಂಗೆ 5 ಲೈನ್ಸ್ ಹಾಕಿದ್ದೀನಿ ಫಸ್ಟ್ ಇದು ಸ್ಟಾರ್ಟಿಂಗ್ ಲೈನ್ ನೋಡಿದ್ರಲ್ಲ ಈ ಥರ ಬ್ಲೂ ಕಲರ್ ಹಾಕಿದ್ದೀವಲ್ಲ ಆಮೇಲೆ ಚಾಕ್ಲೇಟ್ ಕಲರ್ 2 ಲೈನ್ಸು ಮತ್ತು ಬ್ಲೂ ಕಲರ್ 2 ಲೈನ್ಸ್ ಮತ್ತು ಚಾಕ್ಲೇಟ್ ಕಲರ್ 1 ಲೈನ್ ಹಾಕಿದ್ದೀನಿ ನಾನು ನೋಡಿದ್ರಲ್ಲ ಸೇಮ್ ಇದೇ ಥರನೇ ಈ ಕಡೆ ಕೂಡ ಹಾಕಬೇಕು ಹಿಂಗೆ ತಿರ್ಸ್ಕೊಂಡು ಇವಾಗ ಇಲ್ಲಿ ಬ್ಲೂ ಕಲರ್ ಹಾಕಿದೀವಲ್ಲ ನಾನು ಚಾಕ್ಲೇಟ್ ಕಲರ್ ಮತ್ತು ರನ್ನಿಂಗ್ ವೇರ್ ತಗೊಂಡು ಅವು 2 ಲೈನು ಮತ್ತು ಹಿಂಗೆ ಹಾಕಿ ಬೇಸೆಲ್ಲ ಪೂರ್ತಿಗೆ 12 ಲೈನ್ಸ್ ಹಾಕ್ಬೇಕನ್ನಮಾತು ಹಿಂಗೆ ನೋಡಿದ್ರಲ್ಲ ಮತ್ತೆ ನಾನು ರನ್ನಿಂಗ್ ವೇರ್ ತಗೊತಾ ಇದ್ದೀನಿ ಹಿಂಗೆ ತಗೊಂಡು ಈ ಥರ ಅಳತೆ ಮಾಡಿಕೊಂಡು ಹಿಂಗೆ ಐತಲ್ಲ ಇವಾಗ ಈ ವೈರ್ನಿಂಗ್ ಮಡಚಿ ರನ್ನಿಂಗ್ ವೈರಿಂಗ್ ಹಾಕಿ ನೋಡಿದ್ರಲ್ಲ ಈ ಥರ ಬಾಕ್ಸ್ನ ಹಾಕೊಂತ ಹೋಗಬೇಕು ಈ ಕಡೆ ಕೂಡ 5 ಲೈನ್ಸ್ ಹಾಕ್ಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಇದೇ ಥರ ಇಲ್ಲಿವರೆಗೆ ಹಾಕಿ ಮತ್ತೆ ರನ್ನಿಂಗ್ ವೈರ್ ಕಟ್ ಮಾಡಿ ಇದೇ ಥರ ಈ ಕಡೆ ಹೆಂಗೆ ಹಾಕಿದ್ದೀವೋ ಸೇಮ್ ಅದೇ ಥರ ಈ ಕಡೆ ಕೂಡ ಹಂಗೆ ಹಾಕಬೇಕು ನೋಡ್ತಾ ಇದ್ರಲ್ಲ ಹಿಂಗೆ ಹಾಕಬೇಕು ಈ ಕಡೆ ಕೂಡ ಇವಾಗ 5 ಲೈನ್ಸ್ ಹಾಕ್ಬೇಕನ್ನಮಾತು ಆವಾಗ ನಮಗೆ ಬೇಸ್ ಅನ್ನೋದು ಪೂರ್ತಿಯಾಗಿ ಹೋಗ್ತೈತೆ ಇದೆಲ್ಲ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಬೇಸ್ ಎಲ್ಲ ಪೂರ್ತಿಯಾಗೋಯ್ತು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಇದು ಫಸ್ಟ್ ಲೈನು ನೋಡಿದ್ರಲ್ಲಿ ಹಿಂಗೆ 2 ಲೈನ್ ಆಗೋದ್ಮೇಲೆ ಮೇಲೆ 5 ಲೈನು ಕೆಳಗಡೆ 5 ಲೈನ್ಸ್ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಟೋಟಲು 12 ಲೈನ್ಸ್ ಬೇಸ್ ಪೂರ್ತಿ ಆಗೋಯ್ತು ಇವಾಗ ಇದನ್ನು ಬಿಚ್ಚಿಬಿಟ್ಟು ಇವಾಗ ಬ್ಯಾಗ್ ಹೈಟ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಎಲ್ಲ 2-2 ಲೈನ್ಸ್ ಹೆಂಗೆ ಬಂದಿದ್ದಾವಲ್ಲ ಅದೇ ಥರ ಮೇಲೆ ಕೂಡ ಇದು ಹೆಂಗೆ ಬಂದಿದ್ದಾವೋ ಸೇಮ್ ಹಂಗೆ ಬರಬೇಕು ಎಲ್ಲ ಚೆಕ್ಸ್ ಥರ ಬರಬೇಕನ್ನಮಾತು ಇವಾಗ ನಾವು ಕಾರ್ನರ್ ತಿರ್ಸೋಣ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಚಾಕ್ಲೇಟ್ ಕಲರ್ ವೈರೇ ತಗೊತಾ ಇದ್ದೀನಿ ರನ್ನಿಂಗ್ ವೈರು ಇವಾಗ ನೋಡಿದ್ರಲ್ಲ ಬೇಸ್ ಎಲ್ಲ ಪೂರ್ತಿ ಆಗೋಯ್ತಲ್ಲ ಫ್ರೆಂಡ್ಸ್ ಈ ಥರ ಬಂದೈತೆ ಎಲ್ಲ ನೋಡಿದ್ರಲ್ಲ ಹಿಂಗೆ ಇವಾಗ ಬ್ಯಾಗ್ ಹೈಟ್ ಅನ್ನೋದು ಬರಬೇಕಲ್ಲ ಅದಕ್ಕೋಸ್ಕರ ಇವಾಗ ಹೆಂಗೆ ಬರ್ತೈತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಹಿಂಗೆ ಕಾರ್ನರ್ ತಿರ್ಸ್ಬೇಕು ಇವಾಗ ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಿಂಗೆ 3 ನಾಟ್ಸ್ ಬಿಟ್ಟು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಹಿಂಗೈತಲ್ಲ ಸ್ವಲ್ಪ ವೈರ್ ಬಿಡಬೇಕು ಫಸ್ಟು ಈ ವೈರ್ ಹಿಂಗೆ ಮಡಚಿ ರನ್ನಿಂಗ್ ವೈರ್ ಐತಲ್ಲ ಸ್ವಲ್ಪ ಒಳಗಡೆಗೆ ತೂರಿಸೋಷ್ಟು ಇಷ್ಟು ಬಿಟ್ಟು ನೋಡಿದ್ರಲ್ಲ ಈ ಥರ ಮಡಚಿ ಹಿಂಗೆ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಹಿಂಗೆ ನೋಡಿದ್ರಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಇವಾಗ ಇದೇ ರನ್ನಿಂಗ್ ವೈರ್ ಯೂಸ್ ಮಾಡಿ ಹಿಂಗೆಲ್ಲ ಸುತ್ತ ಹಾಕೋಂತ ಬರಬೇಕು ಇವಾಗ ನೋಡಿದ್ರಲ್ಲ ಹಿಂಗೆ ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರಿಂಗ್ ಸುತ್ತಬೇಕು ಆಮೇಲೆ ಈ ರನ್ನಿಂಗ್ ವೈರಿಂಗ್ ಮೇಲೆ ಇಟ್ಟು ಈ ವೈರ್ ಇರ್ತೈತಲ್ಲ ಈ ಲೂಪಿಂದ ಹಿಂಗೆ ತೋರಿಸ್ಬೇಕು ಫ್ರೆಂಡ್ಸ್ ಇವಾಗ ಟೈಟಾಗಿ ಎಳಿಬೇಕು ನೋಡಿದ್ರಲ್ಲ ಈ ಥರ ಇದಕ್ಕೆ ನಾವು ಶಿವನ ಕಣ್ಣಾಟು ಕೂಡ ಹಾಕ್ಕೊತ ಹೋಗ್ಬೋದು ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ವೈರ್ ಬಿಟ್ಟಿದ್ದೀವಲ್ಲ ಆ ವೈರ್ನ ಹಿಂಗೆ ಒಳಗಡೆಗೆ ತೋರಿಸ್ಬಿಡೋಣ ಇವಾಗ ಹಿಂಗೈತಲ್ಲ ಇದು ಇಲ್ಲೇ ಐತಲ್ಲ ಫ್ರೆಂಡ್ಸ್ ಇದೇ ನಾಟಕ ಹಿಂಗೆ ಕೆಳಗಡೆ
ಹಿಂಗೆ ತೂರಿಸ್ಬೇಕು. ನೋಡಿದ್ರಲ್ಲ ಈ ಥರ ಒಳಗಡೆಗೆ ತೂರಿಸಿ ಇವಾಗ ನಾವು ಈ ರನ್ನಿಂಗ್ ವೈರ್ ಯೂಸ್ ಮಾಡಿ ಹಿಂಗೆ ಸುತ್ತ ಹಾಕ್ಕಂತ ಬರಬೇಕು. ನೋಡಿದ್ರಲ್ಲ ಇಲ್ಲಿವರೆಗೆ ಹಿಂಗೆ ಹಾಕ್ಕಂತ ಬಂದು ಇಲ್ಲಿ ಕಾರ್ನರ್ ತಿರ್ಸ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೆ ಹಾಕ್ಬೇಕು. ನಾನು ಇಲ್ಲಿವರೆಗೆ ಹಾಕಿ ಹಿಂಗೆ ಕಾರ್ನರ್ ಹೆಂಗೆ ತಿರ್ಸ್ಬೇಕಂತ ತೋರಿಸ್ತೀನಿ. ನೋಡಿದ್ರಲ್ಲ ಇಲ್ಲಿಂದ ನಾನು ಇಲ್ಲಿವರೆಗೂ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ರನ್ನಿಂಗ್ ವೈರ್ ಯೂಸ್ ಮಾಡಿ ಇಲ್ಲಿವರೆಗೂ ಈ ಲೈನ್ ಪೂರ್ತಿವರೆಗೆ ಹಾಕಿದ್ದೀವಲ್ಲ, ಇವಾಗ ಇಲ್ಲಿ ಲಾಸ್ಟು ಬಂದಿದ್ದೀವಲ್ಲ ಇಲ್ಲಿ ಬಂದಮೇಲೆ ಕಾರ್ನರ್ ಇವಾಗ ತಿರ್ಸ್ಬೇಕು. ಫಸ್ಟ್ ರನ್ನಿಂಗ್ ವೈರಿಂಗೆ ಮಡಚಿ ಇಲ್ಲಿ ನೋಡಿದ್ರಲ್ಲ ಈ ಥರ ಸ್ವಲ್ಪ ಬೆಂಡ್ ಆಗ್ತೈತೆ ಅನ್ನೋದು ಇಲ್ಲಿ ನೋಡಿದ್ರಲ್ಲ ಈ ಥರ ಮತ್ತೆ ಹಿಂಗೆ ತಿರ್ಸ್ಬೇಕು. ಸ್ವಲ್ಪ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಇದು ಫಸ್ಟ್ ಕಾರ್ನರ್ ಫ್ರೆಂಡ್ಸ್. ನೋಡಿ ಹಿಂಗೆ ಟ್ರಯಾಂಗಲ್ ಶೇಪ್ ಬಂದೈತೆ ನೋಡಿದ್ರಲ್ಲ ಇಲ್ಲಿ ಈ ಥರ ಬರಬೇಕು ನಾಲ್ಕು ಮೂಲೆಗೂ. ಇದೇ ಥರ ಒಂದು ರೌಂಡ್ ಪೂರ್ತಿಯಾಗಿ ಹಾಕ್ಕಂತ ಹಿಂಗೆ ಬರಬೇಕು. ಒಂದೊಂದು ಲೈನಿಗೂ ಲ್ಯಾಡರ್ ನಾಟ್ ಹಾಕ್ಕಂತ ಹೋಗ್ಬೇಕು ಫ್ರೆಂಡ್ಸ್. ಅವಾಗ ನಮಗೆ ಬ್ಯಾಗು ಕರೆಕ್ಟಾಗಿ ಬರ್ತದೆ. ಲ್ಯಾಡರ್ ನಾಟ್ ಇಲ್ಲದೆ ಹಾಕಿದ್ರೆ ಒಂದು ಲೈನ್ ಹೆಚ್ಚು ಬರ್ತೈತೆ ಅನ್ನಮಾತು. ಒಂದು ಪೂರ್ತಿ ಲೈನೆಲ್ಲ ಅದಕ್ಕೋಸ್ಕರ ಲ್ಯಾಡರ್ ನಾಟ್ ಹಾಕೋದು. ನೋಡಿದ್ರಲ್ಲ ಇಲ್ಲಿ ಹಿಂಗೆ ಕಾರ್ನರ್ ತಿರ್ಸಿ ಇಲ್ಲಿವರೆಗೆ ಹಿಂಗೆ ಬಂದಿದ್ದೀವಲ್ಲ ಮತ್ತು ಇಲ್ಲಿವರೆಗೆ ಹಾಕಿ ಇಲ್ಲಿ ಕೂಡ ಹಿಂಗೆ ಕಾರ್ನರ್ ಹಿಂಗೆ ತಿರ್ಸ್ಬೇಕು. ಇದು ಫಸ್ಟ್ ಕಾರ್ನರ್, ಇದು ಸೆಕೆಂಡ್, ಇಲ್ಲಿ ಇಲ್ಲಿ ಹಿಂಗೆ ಫೋರ್ತ್ ಕಾರ್ನರ್ವರೆಗೂ ಹಿಂಗೆ ತಿರ್ಸ್ಕೊಂತ ಬರಬೇಕು. ಇಲ್ಲಿ ಬಂದಮೇಲೆ ಒಂದು ಲೈನ್ ಪೂರ್ತಿ ಬಂದಮೇಲೆ ಸ್ಟಾರ್ಟ್ ಮಾಡಿದ್ದೀವಲ್ಲ ಇಲ್ಲಿಗೆ ಬಂದಮೇಲೆ ಲ್ಯಾಡರ್ ನಾಟ್ ಹಾಕ್ಬೇಕು. ನೋಡಿದ್ರಲ್ಲ ಹೆಂಗೆ ತಿರ್ಸ್ಬೇಕಂತ ನಾನು ಇಲ್ಲಿ ಕೂಡ ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಹಿಂಗೆ ಬಂದಮೇಲೆ ಮತ್ತು ಇವಾಗ ಇಲ್ಲಿ ಸೆಕೆಂಡ್ ಕಾರ್ನರ್ ಫ್ರೆಂಡ್ಸ್. ನೋಡಿದ್ರಲ್ಲ ಹಿಂಗೆ ಇದೇ ಥರ ಹಿಂಗೆ ತಿರ್ಸ್ಕೊಂತ ಬರಬೇಕು ಮತ್ತೆ. ಇಲ್ಲಿ ಕೂಡ ಹಿಂಗೆ ಟ್ರಯಾಂಗಲ್ ಶೇಪ್ ಬಂತು. ನೋಡಿದ್ರಲ್ಲ ಇಲ್ಲಿ ಫಸ್ಟ್ ಕಾರ್ನರ್, ಇಲ್ಲಿ ಸೆಕೆಂಡ್ ಕಾರ್ನರ್. ಇದೇ ಥರ ಮತ್ತೆ ಹಿಂಗೆ ಯೂಸ್ ಮಾಡಿ ಇಲ್ಲಿ ಇಲ್ಲಿ ಹಾಕ್ಕಂತ ಬರಬೇಕು. ನಾನು ಇಲ್ಲಿ ಸ್ಟಾರ್ಟ್ ಮಾಡಿರೋ ಲೈನ್ಗೆ ಒಂದು ಲೈನ್ ಪೂರ್ತಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೆ ಹಾಕಿ ನಾನು ಇಲ್ಲಿ ಒಂದು ರೌಂಡ್ ಪೂರ್ತಿಯಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿರಲ್ಲ ಇಲ್ಲಿ ಫಸ್ಟ್ ಕಾರ್ನರ್, ಆಮೇಲೆ ಸೆಕೆಂಡ್ ಕಾರ್ನರ್, ಇದು ಥರ್ಡ್ ಕಾರ್ನರ್, ಆಮೇಲೆ ಫೋರ್ತ್ ಕಾರ್ನರ್ ಆದಮೇಲೆ ಮತ್ತು ಹಿಂಗೆ ಬಂದಿದ್ದೀವಲ್ಲ ಇವಾಗ. ನೋಡಿದ್ರಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿರೋವರೆಗೂ ಬಂದ್ವಲ್ಲ ಇಲ್ಲಿವರೆಗೆ ಹಾಕಬೇಕು. ಹಿಂಗೆ ಹಾಕಿ ಇವಾಗ ಇಲ್ಲಿ ಲ್ಯಾಡರ್ ನಾಟ್ ಹಾಕಬೇಕು. ನೋಡಿದ್ರಲ್ಲ ಹಾಕ್ಲಾರಂಗೆ ಹಿಂಗೆ ಹಾಕ್ಕಂತ ಹೋದರೆ ಒಂದು ಲೈನು ಹಿಂಗೆ ಹೆಚ್ಚು ಬರ್ತೈತೆ ಅನ್ನಮಾತು. ಈ ಥರ ನೋಡಿದ್ರಲ್ಲ ಹಿಂಗೆ ಬರ್ತೈತೆ. ಅದಕ್ಕೋಸ್ಕರ ನಾವು ಲ್ಯಾಡರ್ ನಾಟ್ ಹಾಕಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿಂದ ಮುಗಿಸಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ನೋಡಿದ್ರಲ್ಲ ಈ ಥರ ಲ್ಯಾಡರ್ ನಾಟ್ ಹಿಂಗೆ ಐತಲ್ಲ ಫ್ರೆಂಡ್ಸ್. ಹಿಂಗೆ ಇದನ್ನು ರನ್ನಿಂಗ್ ವೈರ್ ಹಿಂಗೆ ಹಿಂದಕ್ಕೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ಈ ವೈರ್ ಐತಲ್ಲ ಹಿಂಗೆ ಇದನ್ನು ಹಿಂಗೆ ಲೂಸ್ ಮಾಡಬೇಕು. ಲೂಸ್ ಮಾಡಿ ಹಿಂಗೆ ಸ್ವಲ್ಪ ಮ್ಯಾಲಗಳಿಗೆ ಹಿಂಗೆ ಎತ್ತಿ ಇವಾಗ ರನ್ನಿಂಗ್ ವೈರ್ ಐತಲ್ಲ ರನ್ನಿಂಗ್ ವೈರ್ನ ಈ ಥರ ಲೆಫ್ಟ್ ಸೈಡ್ ಹಿಂಗೆ ಮಡಚಿ ಈ ಲೂಪ್ ಐತಲ್ಲ ಫ್ರೆಂಡ್ಸ್ ಇದ್ರ ಒಳಗಡೆಗೆ ಹಿಂಗಿಡಬೇಕು. ಹಿಂಗಿಟ್ಟಮೇಲೆ ಹಿಂಗೆ ನೋಡಿದ್ರಲ್ಲ ಈ ಮ್ಯಾಲೆ ಹೋಗೋ ವೈರ್ ಐತಲ್ಲ ಆ ವೈರು ಈ ರನ್ನಿಂಗ್ ವೈರಲ್ಲಿ ಹಿಂಗೆ ತೋರಿಸ್ಬೇಕು. ತೋರಿಸಿ ಇವಾಗ ಹಿಂಗೆ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಈ ಥರ ಟೈಟಾಗಿ ಎಳೆದು ಮತ್ತು ರನ್ನಿಂಗ್ ವೈರ್ ಕೂಡ ಒಳಗಡೆಗೆ ಈ ಥರ ಎಳಿಬೇಕು. ನೋಡಿದ್ರಲ್ಲ ಹಿಂಗೆ ಬರ್ತೈತೆ. ಮತ್ತು ಇವಾಗ ಹಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ಇವಾಗ ನಾವು 2x2 ಥರ ಹಾಕ್ತಾಯಿದ್ದೀವಲ್ಲ ಬ್ಯಾಗ್ನ, ಅದಕ್ಕೋಸ್ಕರ ನೋಡಿದ್ರಲ್ಲ ಹಿಂಗೆ 2 ಲೈನ್ಸ್ ಬಂದಂಗಲ್ಲ, ಇದು ಬೇಸಲ್ಲಿ ಒಂದು ಲೈನ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ 2 ಲೈನ್ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ಇದು ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಮತ್ತು ನಾವು ನೆಕ್ಸ್ಟು ಬ್ಲೂ ಕಲರ್ ರನ್ನಿಂಗ್ ವೈರ್ ತಗೋಬೇಕು.
ನೋಡಿದ್ರಲ್ಲಿಂಗೆ ಲ್ಯಾಡರ್ ನಾಟ್ ಹಾಕಿದ್ಮೇಲೆ ಈ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಕಟ್ ಮಾಡಿ ಈ ವೈರ್ನ ಕೂಡ ಒಳಗಡೆಗೆ ತೂರಿಸ್ಬೇಕು. ಈ ಥರ ತೋರಿಸ್ಬಿಡ್ಬೇಕು ಫ್ರೆಂಡ್ಸ್ ಇದನ್ನು ಕೂಡ. ಇವಾಗ ನಾವು ನೆಕ್ಸ್ಟ್ ಬ್ಲೂ ಕಲರ್ ವೈರ್ ತಗೋಬೇಕು ರನ್ನಿಂಗ್ ವೈರ್ನ. ಇವಾಗ ನಮಗೆ ಬೇಸ್ ಬಂದುಬಿಟ್ಟು ಹಿಂಗೆ ತಳ ಹಿಂಗೆ ಟೈಟಾಗಿ ಹಿಂಗೆ ಸ್ಟ್ರಾಂಗ್ ಹಂಗೆ ಇರಬೇಕು ಅಂದ್ಕೊಂಡ್ರೆ ನೋಡ್ರಿ ಫ್ರೆಂಡ್ಸ್, ಹಿಂಗೆ ವೈರ್ಗಳು ಎಕ್ಸ್ಟ್ರಾ ವೈರ್ ಇರ್ತಾವಲ್ಲ, ಯಾವುದಾದ್ರೂ ನಾವು ಬ್ಯಾಗ್ ಹಾಕಿರೋ ವೈರಲ್ಲಿ ಸ್ವಲ್ಪ ವೈರ್ ಮೇಗಲಿರ್ತಾವಲ್ಲ, ಆ ವೈರ್ಗಳನ್ನ ಈ ಥರ ಇಲ್ಲಿ ನೋಡಿಬಿಟ್ಟು ಸರಿಯಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ವೈರ್ಗಳು ಇವೆಲ್ಲ ಒಂದೊಂದು ಲೈನ್ಗೂ ತೋರಿಸಿದ್ರೆ ಈ ಥರ ಹಿಂಗೆ ಸ್ಟ್ರಾಂಗ್ ಬೇಸಿಂಗೆ ಸ್ಟ್ರಾಂಗ್ ಆಗಿರ್ತೈತೆ ಫ್ರೆಂಡ್ಸ್. ನೀವು ಕೂಡ ಹಿಂಗೆ ಟ್ರೈ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಕುಂದಿರ್ತೈತೆ ಅನ್ನ ಮಾತು. ತಳ ಬಂದುಬಿಟ್ಟು ನಾವು ಹಿಂಗೆ ಉದ್ದ ಅಲ್ಲದೆ ಹಿಂಗೆ ಈ ಥರ ತೋರಿಸ್ಕೊಂತ ಹೋಗ್ಬೇಕು, ಒಂದೊಂದು ಲೈನ್ಗೂ ತೋರಿಸ್ಬೇಕು. ಇಲ್ಲಿ ನೋಡಿದ್ರಲ್ಲ ಈ ವೈರ್ನ ಹಿಂಗೆ ಹೆಂಗೆ ತೋರಿಸಿದ್ದೀವೋ ಸೇಮ್ ಅದೇ ಥರ ಇವೆಲ್ಲ ತೋರಿಸ್ಕೊಂತ ಹೋದರೆ ತಳ ಅನ್ನೋದು ಚೆನ್ನಾಗಿ ಟೈಟಾಗಿ ಕುಂದಿರ್ತೈತೆ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಾಕ್ಲೇಟ್ ಕಲರ್ ರನ್ನಿಂಗ್ ವೇರ್ ನಾವು ಕಟ್ ಮಾಡಿದ್ದೀವಲ್ಲ, ಆಮೇಲೆ ಇವಾಗ ನಾವು ಬ್ಲೂ ಕಲರ್ ರನ್ನಿಂಗ್ ವೇರ್ ತಗೋಬೇಕು. ನಾನಿವಾಗ ಮತ್ತೆ ಬ್ಲೂ ಕಲರ್ ರನ್ನಿಂಗ್ ವೇರ್ ತಗೊತಾ ಇದ್ದೀನಿ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಮಡಚಿ ಹಿಂಗೆ ಈ ಥರ ನೋಡಿದ್ರಲ್ಲ ಹಿಂಗೆ, ಮತ್ತೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಸೇಮ್ ಇದೇ ಥರನೇ ಹಾಕೊತ ಹೋಗ್ಬೇಕು ಫ್ರೆಂಡ್ಸ್. ಈ ಥರ ಹಿಂಗೆ ನೋಡಿದ್ರಲ್ಲ, ಮತ್ತೆ ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೇಕು. ಇವಾಗ ಈ ಬ್ಲೂ ಕಲರ್ ಕೂಡ ಎರಡು ಲೈನ್ ಹಾಕ್ಬೇಕು ಫ್ರೆಂಡ್ಸ್. ಆಮೇಲೆ ಮತ್ತೆ ರನ್ನಿಂಗ್ ವೈರ್ ಕಟ್ ಮಾಡಿ ಮತ್ತೆ ಈ ಥರ ಚಾಕ್ಲೇಟ್ ನಾಟ್ ತಗೋಬೇಕು, ಚಾಕ್ಲೇಟ್ ಕಲರ್ ವೈರ್ ತಗೋಬೇಕು. ಇವಾಗ ಹಿಂಗೆ ನೋಡಿದ್ರಲ್ಲ ಸೇಮ್ ಹಿಂಗೆ ಈ ಲೈನ್ ಕೂಡ ಪೂರ್ತಿಯಾಗಿ ಹಾಕಿದ್ಮೇಲೆ ನೋಡಿದ್ರಲ್ಲ ಮತ್ತೆ ಹಿಂಗೆ ಒಂದು ರೌಂಡ್ ಎಲ್ಲ ಪೂರ್ತಿಯಾಗಿ ಹಾಕ್ಕೊಂಡು ಬಂದಮೇಲೆ ಇಲ್ಲಿವರೆಗೂ ಬಂದಮೇಲೆ ಇಲ್ಲಿ ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ವಲ್ಲ, ಮತ್ತು ಇಲ್ಲಿ ಲ್ಯಾಡರ್ ನಾಟ್ ಅನ್ನೋದು ಹಾಕ್ಬೇಕು. ಮತ್ತಿವಾಗ ಇದನ್ನು ನಾವು ವೈರ್ನ ಒಳಗಡೆಗೆ ತೋರಿಸ್ಬಿಡ್ಬೇಕು ಈ ಥರ ಹಿಂಗೆ ಒಳಗೆ ತಗೊಂಡು. ನೋಡಿದ್ರಲ್ಲ ಇದೇ ಥರ ಮತ್ತೆ ಈ ರೌಂಡ್ ಕೂಡ ಹಿಂಗೆ ಪೂರ್ತಿಯಾಗಿ ಹಾಕೋಂತ ಬರಬೇಕು ಫ್ರೆಂಡ್ಸ್. ಇಲ್ಲಿವರೆಗೂ ಹಾಕಿ ಮತ್ತೆ ನಾನು ಇನ್ನೂ ಒಂದ್ಸರಿ ಲ್ಯಾಡರ್ ನಾಟ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ನೋಡಿದ್ರಲ್ಲ ಎಲ್ಲ ನಾರ್ಮಲ್ ನಾಟೆ. ನೋಡಿದ್ರಲ್ಲ ಹಿಂಗೆ ಸ್ವಲ್ಪ ಟೈಟಾಗಿ ಹೇಳ್ಕೊಂತ ಚೆನ್ನಾಗೆ ಹಾಕೊಂತ ಹೋಗ್ಬೇಕು. ಇವಾಗ ನಾವು ಸೆಕೆಂಡ್ ಲೈನ್ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ಹಿಂಗೆ ಇದು ಇವಾಗ ಬೆಂಡಾಗೈತೆ ಅನ್ನ ಮಾತು. ಇದು ಫಸ್ಟ್ ಲೈನು, ಇದು ಸೆಕೆಂಡ್ ಲೈನು. ನೋಡಿದ್ರಲ್ಲ ಹಿಂಗೆ ಈ ಥರ ಬರ್ತೈತೆ. ಇವಾಗ ನಾನು ಈ ಲೈನ್ ಕೂಡ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ. ಈ ಲೈನ್ ಕೂಡ ಹಿಂಗೆ ಪೂರ್ತಿಯಾಗಿ ಹಿಂಗೆ ಹಾಕೊಂತ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿರೋವರೆಗೆ ಬಂದ್ವಲ್ಲ, ಮತ್ತಿವಾಗ ಇಲ್ಲಿ ಕೂಡ ಹಿಂಗೆ ಹಾಕಿ ಮತ್ತೆ ಲ್ಯಾಡರ್ ನಾಟ್ ಹಾಕಬೇಕು. ನೋಡಿದ್ರಲ್ಲ ಈ ಥರ ಇವಾಗ ಇಲ್ಲಿ ಬಂದಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ, ಮತ್ತಿವಾಗ ಈ ನಾಟನ ಹಿಂಗೆ ಲೂಸ್ ಮಾಡಿ ಇವಾಗ ಹಿಂಗೆ ಮ್ಯಾಲಕ್ಕೆ ಹಿಂಗೆ ಸ್ವಲ್ಪ ಅಂದು ಆಮೇಲೆ ಈ ರನ್ನಿಂಗ್ ವೈರ್ ಐತಲ್ಲ ರನ್ನಿಂಗ್ ವೈರ್ನ ಲೆಫ್ಟ್ ಸೈಡಿಂಗ್ ಮಡಚಿ ನೋಡಿದ್ರಲ್ಲ ಇದ್ರ ಒಳಗಡೆ ಹಿಂಗೆ ಇಡಬೇಕು ಈ ಲೂಪಲ್ಲಿ ಹಿಂಗಿಟ್ಟು. ಇವಾಗ ಈ ವೈರ್ ಐತಲ್ಲ ಮೇಲೆ ಇರೋ ವೈರು, ಆ ವೈರ್ನ ಈ ರನ್ನಿಂಗ್ ವೈರಲ್ಲಿ ತೋರಿಸ್ಬೇಕು. ತೋರಿಸಿ ಇವಾಗ ಹಿಂಗೆ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಎಳೆದ್ಮೇಲೆ ರನ್ನಿಂಗ್ ವೈರ್ನ ಕೂಡ ಈ ಥರ ಒಳಗಡೆಗೆ ಹಿಂಗೆ ಎಳಿಬೇಕು. ಎಳೆದು ಮತ್ತೆ ಇವಾಗ ನೋಡಿದ್ರಲ್ಲ ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ವಲ್ಲ, ಈ ನಾಟ್ ಬಿಟ್ಟು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಒಂದೊಂದು ಲೈನ್ಗೂ ಲ್ಯಾಡರ್ ನಾಟ್ ಹಾಕೊತ ಹೋಗ್ಬೇಕು. ನೋಡಿದ್ರಲ್ಲ ಈ ಥರ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೇಕು.
2 ಲೈನ್ಸ್ ಎಷ್ಟು ಚೆನ್ನಾಗಿ ಬಂದಿದಾವೋ ಈ ಥರ ಚೆಕ್ಸ್ ಚೆಕ್ಸ್ ಥರ ಬರಬೇಕು. ಹಿಂಗೆ ಲ್ಯಾಡರ್ ನಾಟ್ ಹಾಕಿರೋ ಹತ್ರ ನೋಡಿದ್ರಲ್ಲ ಈ ಥರ ರಿವರ್ಸ್ ಆಗಿರ್ತೈತೆ ಅನ್ನಮಾತು. ಹಿಂಗೆ ಬರ್ತೈತೆ ಫ್ರೆಂಡ್ಸ್, ಈ ಥರ ಬರ್ತೈತೆ ಲ್ಯಾಡರ್ ನಾಟ್ ಹಾಕಿದ್ಮೇಲೆ ನೋಡಿದ್ರಲ್ಲ. ಮತ್ತೆ ನಾವು ಇಲ್ಲಿಂದ ಬಂದು ಈ ಲೈನ್ ಕೂಡ ಹಿಂಗೆ ಪೂರ್ತಿಯಾಗಿ ಹಾಕ್ಕಂತ ಬಂದು ಇಲ್ಲಿಗೆ ಬಂದಮೇಲೆ ಇಲ್ಲಿ ಲ್ಯಾಡರ್ ನಾಟ್ ಹಾಕಬೇಕು. ಮತ್ತು ಹಾಕಿ ಆವಾಗ ಈ ಬ್ಲೂ ಕಲರ್ ನೋಡಿದ್ರಲ್ಲ ಹಿಂಗೆ 2 ಲೈನ್ಸ್ ಆಗಿದಾವಲ್ಲ, ಮತ್ತೆ ಕಲರ್ ಚೇಂಜ್ ಮಾಡಬೇಕು. ಇಲ್ಲಿ ಲ್ಯಾಡರ್ ನಾಟ್ ಹಾಕಿ ರನ್ನಿಂಗ್ ವೈರ್ ಕಟ್ ಮಾಡಿ ಮತ್ತೆ ನಾವು ಇನ್ನೊಂದು ಕಲರ್ ತಗೋಬೇಕು, ಚಾಕ್ಲೇಟ್ ಕಲರ್. ಈ ಥರ ನಾವು ಎರಡೆರಡು ಲೈನ್ಗೂ ಒಂದೊಂದು ಕಲರ್ ಹಾಕಿ ಕಟ್ ಮಾಡ್ಕೊಂತ ಹಾಕ್ಕೊಂತ ಹೋಗ್ಬೇಕು. ಬ್ಯಾಕ್ ಪೂರ್ತಿ ಇದೇ ಥರ ಹಾಕ್ಕೊಂತ ಹೋಗ್ಬೇಕು ಇದೇ ಥರ. ಮತ್ತೆ ಇನ್ನೊಂದು ಲೈನ್ ಕೂಡ ಪೂರ್ತಿಯಾಗಿ ಹಾಕಬೇಕು. ಇವಾಗ ನೋಡಿ ಇಲ್ಲಿಂದ ಹಿಂಗೆ ಹಾಕ್ಕಂತ ಬಂದಿದ್ದೀವಲ್ಲ, ಇವಾಗ ಈ ಲೈನ್ ಕೂಡ ಹಿಂಗೆ ಪೂರ್ತಿಯಾಗಿ ಹಿಂಗೆ ಹಾಕ್ಕಂತ ಬರಬೇಕು. ನೋಡಿದ್ರಲ್ಲ ಹೈಟ್ ಅನ್ನೋದು ಬಂತು ಇವಾಗ, 2 ಲೈನ್ಸ್ ಪೂರ್ತಿಯಾಗಿ ಆಗೋಯ್ತಲ್ಲ. ಇವಾಗ 3rd ಲೈನ್ ಕೂಡ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ಈ ಥರ ಬರ್ತೈತೆ. ಇವಾಗ ಈ ಲೈನ್ ಕೂಡ ಹಿಂಗೆ ಪೂರ್ತಿಯಾಗಿ ಹಾಕ್ಕಂತ ಬಂದು ಇಲ್ಲಿ ಲ್ಯಾಡರ್ ನಾಟ್ ಹಾಕಿ ಮತ್ತು ಇದು ರನ್ನಿಂಗ್ ವೈರ್ನ ಕಟ್ ಮಾಡಿ ಮತ್ತು ಇನ್ನೊಂದು ನೆಕ್ಸ್ಟ್ ಕಲರ್ ತಗೋಬೇಕು, ಚಾಕ್ಲೇಟ್ ಕಲರು. ಅರ್ಥ ಆಯ್ತಲ್ಲ, ನಾನು ಈ ಲೈನ್ ಪೂರ್ತಿಯಾಗಿ ಹಾಕಿ ನಿಮಗೆ ಮತ್ತೆ ಇನ್ನೊಂದು ಕಲರ್ ಹೆಂಗೆ ತಗೋಬೇಕಂತ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ಲೈನ್ ಕೂಡ ಹಿಂಗೆ ಪೂರ್ತಿಯಾಗಿ ಹಾಕಿ ಹಾಕಂತ ಬಂದಿದ್ದೀನಿ. ನೋಡಿದ್ರಲ್ಲ ಹಿಂಗೆ ಈ ಥರ ಬಂದೈತೆ ರೌಂಡಾಗಿ. ನೋಡಿದ್ರಲ್ಲ ಹಿಂಗೆ ಇಲ್ಲೆಲ್ಲ ಹಿಂಗೆ ಪೂರ್ತಿಯಾಗಿ ಹಾಕ್ಕಂತ ಬಂದಮೇಲೆ ಇವಾಗ ಇಲ್ಲಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇಲ್ಲಿ ಬಂದಮೇಲೆ ಲ್ಯಾಡರ್ ನಾಟ್ ಹಾಕಿ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಇವಾಗ ಹಿಂಗೆ ಐತಲ್ಲ ಈ ಥರ ಹಿಂಗೆ ಇದು ಮಾಡಿ ಇವಾಗ ರನ್ನಿಂಗ್ ವೈರ್ನ ಲೆಫ್ಟ್ ಸೈಡ್ ಹಿಂಗೆ ಮಾಡಿಸಿ ಈ ಲೂಪಲ್ಲಿ ಹಿಂಗೆ ಇಡಬೇಕು. ನೋಡಿದ್ರಲ್ಲ ಹಿಂಗೆ ಇಟ್ಟಮೇಲೆ ಇವಾಗ ಇಲ್ಲಿ ಮೇಲೆ ಹೋಗೋ ವೈರ್ ಐತಲ್ಲ ಈ ವೈರ್ನ ಈ ರನ್ನಿಂಗ್ ವೈರಲ್ಲಿ ಹಿಂಗೆ ಇಡಬೇಕು. ಹಿಂಗಿಟ್ಟು ಟೈಟಾಗಿ ಹಿಂಗೆ ಎಳಿಬೇಕನ್ನಮಾತು. ನೋಡಿದ್ರಲ್ಲ ಹಿಂಗೆ ರನ್ನಿಂಗ್ ವೈರ್ ಎಳಿಬೇಕು, ಆಮೇಲೆ ಈ ಥರ ರನ್ನಿಂಗ್ ವೈರು ಒಳಗಡೆಗೆ ಹಿಂಗೆ ಎಳೆದು ಮತ್ತು ಹಿಂಗೆ ಇವಾಗ ಇದನ್ನು ಕಟ್ ಮಾಡಬೇಕು ರನ್ನಿಂಗ್ ವೈರ್ನ. ನಾವು ಹಿಂಗೆ 2x2 ಥರ ಹಾಕ್ತಾಯಿದ್ದೀವಲ್ಲ ಬ್ಯಾಗ್ನ, ಅದಕ್ಕೋಸ್ಕರ ಇವಾಗ 2 ಲೈನ್ ಆಗೋಯ್ತಲ್ಲ, 2 ಲೈನ್ಸ್ ಆಗೋದ್ಮೇಲೆ ಇವಾಗ ಈ ರನ್ನಿಂಗ್ ವೈರ್ನ ಕಟ್ ಮಾಡಿಬಿಡ್ಬೇಕು. ನೋಡಿದ್ರಲ್ಲ ಈ ರನ್ನಿಂಗ್ ವೈರ್ನ ಒಳಗಡೆಗೆ ತೂರಿಸ್ಬಿಡ್ಬೇಕು. ತೂರಿಸಿ ಇವಾಗ ಮತ್ತೆ ನಾವು ನೆಕ್ಸ್ಟ್ ಚಾಕ್ಲೇಟ್ ಕಲರ್ ರನ್ನಿಂಗ್ ವೈರ್ ತಗೋಬೇಕು. ಇವಾಗ ನೋಡಿದ್ರಲ್ಲ ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಮತ್ತೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹಿಂಗೆ ಐತಲ್ಲ ಇವಾಗ ಈ ವೈರ್ನಿಂಗ್ ಮಾಡಿಸಿ ರನ್ನಿಂಗ್ ವೈರ್ ನಾನು ಮತ್ತೆ ಚಾಕ್ಲೇಟ್ ಕಲರ್ ತಗೊಂತ ಇದ್ದೀನಿ. ನೋಡಿದ್ರಲ್ಲ ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಬಿಟ್ಟು ಈ ಥರ ಮಾಡಿಸಿ ಇಲ್ಲಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು. ಮತ್ತು ಇದೇ ಥರ ನೋಡಿದ್ರಲ್ಲ ಹಿಂಗೆ ಹಾಕ್ಕಂತ ಬರಬೇಕು. ಮತ್ತು ಇದೆಲ್ಲ ಒಂದು ರೌಂಡ್ ಪೂರ್ತಿಯಾಗಿ ಹಾಕಿದ್ಮೇಲೆ ಇಲ್ಲಿ ಲ್ಯಾಡರ್ ನಾಟ್ ಹಾಕಬೇಕು, ಮತ್ತು ನೆಕ್ಸ್ಟ್ ಲ್ಯಾಡರ್ ನಾಟ್ ಹಾಕಿ ಮತ್ತೆ ಸ್ಟಾರ್ಟ್ ಮಾಡ್ಕೊತ ಹೋಗಬೇಕು. ಹಿಂಗೆ ಮತ್ತು ಇದೇ ಕಲರು ಮತ್ತು 2 ಲೈನ್ಸ್ ಹಾಕ್ಬೇಕು ಫ್ರೆಂಡ್ಸ್. ಹಾಕಿ ಲ್ಯಾಡರ್ ನಾಟ್ ನೋಡಿದ್ರಲ್ಲ ಒಂದೊಂದು ಲೈನ್ಗೂ ಇಲ್ಲಿ ಲ್ಯಾಡರ್ ನಾಟ್ ಬರ್ತೈತೆ. ಹಾಕಿ ಮತ್ತು ನೆಕ್ಸ್ಟ್ ಇದೇ ಕಲರ್ ಹಾಕಿ ಮತ್ತು ರನ್ನಿಂಗ್ ವೇರ್ ಕಲರ್ ಕಟ್ ಮಾಡಿ ಮತ್ತು ಬ್ಲೂ ಕಲರ್ ತಗೋಬೇಕು. ಇದೇ ಥರ ನೋಡಿದ್ರಲ್ಲ ಹಿಂಗೆ 2 ಲೈನ್ಸ್ ಬರೋ ಥರ ಸೇಮ್ ಹಿಂಗೆ ಹಾಕ್ಕಂತ ಬ್ಯಾಗ್ ಪೂರ್ತಿಯಾಗಿ ನಾವು ಬ್ಯಾಗೆಲ್ಲ ಪೂರ್ತಿಯಾಗೋವರೆಗೂ ಇದೇ ಥರನೇ ಹಾಕ್ಕೊತ ಹೋಗ್ಬೇಕು. ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ವರೆಗೂ ಹಾಕ್ಕೊತ ಹೋಗ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಹೆಂಗೆ ಹಾಕ್ಬೇಕು ಅಂತ ಲ್ಯಾಡರ್ ನಾಟ್ ಕೂಡ ಇದೇ ಥರ, ವೈರ್ ಕೂಡ ಹೆಂಗೆ ಚೇಂಜ್ ಮಾಡ್ಕೋಬೇಕಂತ ಕೂಡ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ. ಬ್ಯಾಗೆಲ್ಲ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಬೇಸ್ ಎಲ್ಲ ಇದೇ ಥರ ಬಂದೈತೆ. ನಾವು ಹೆಂಗಿಂದ ನೋಡಿದ್ರು ಕೂಡ ಚೆಕ್ಸ್ ಚೆಕ್ಸ್ ಥರ ಬರ್ತೈತೆ. ನೋಡಿದ್ರಲ್ಲ ಹಿಂಗಿಂದ ನೋಡಿದ್ರು ಕೂಡ ಈ ಥರ ಹಿಂಗೆ ಬರ್ತೈತೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದು. ನಾನು ಬ್ಯಾಗೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ಇವಾಗ ನೋಡಿದ್ರಲ್ಲ ಹೈಟ್ ಬಂದುಬಿಟ್ಟು ಇವಾಗ 1, 2, 3, 4th ಲೈನ್ ಹಾಕಿದ್ದೀವಿ, ತೋರಿಸಿದ್ದೀನಲ್ಲ ನಾನು ಇಲ್ಲಿವರೆಗೂ. ನೋಡಿದ್ರಲ್ಲ ಇದೇ ಥರ ನಾನು ಬ್ಯಾಗೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ.
ಈ ಚಾಕ್ಲೇಟ್ ಕಲರು ಇಲ್ಲಿಂದ ಬಂದು ಲ್ಯಾಡರ್ ನಾಟ್ ಹಾಕಿ ಮತ್ತೆ ಇದೇ ಕಲರೇ ಮತ್ತೆ ಇನ್ನೊಂದು ಲೈನ್ ಹಾಕಿ ಲ್ಯಾಡರ್ ನಾಟ್ ಹಾಕಿ ರನ್ನಿಂಗ್ ವೈರ್ ಕಟ್ ಮಾಡಬೇಕು. ಕಟ್ ಮಾಡಿ ಸ್ವಲ್ಪ ವೈರ್ ಇಲ್ಲಿ ಬಿಟ್ಟಿದ್ದೀವಲ್ಲ ಅದೇ ಥರ ಮತ್ತೆ ಇದು ಬ್ಲೂ ಕಲರ್ ರನ್ನಿಂಗ್ ವೈರ್ ತಗೊಂಡು ಹಿಂಗೆ ಹಾಕಂತ ಬರಬೇಕು. ನೋಡಿದ್ರಲ್ಲ ಚೇಂಜ್ ಮಾಡೋದು ವೈರ್ ಹೆಂಗೆ ಏನೋ ಅಂತ, ಇದೇ ಥರ ಹಾಕ್ಕಂತ ಹೋಗಬೇಕು. ನಾನು ಬ್ಯಾಗೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಬ್ಯಾಗೆಲ್ಲ ಪೂರ್ತಿ ಆಗೋಯ್ತು ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ನಾನು ಇಷ್ಟುವರೆಗೂ ಹೈಟ್ ಹಾಕಿದ್ದೀನಿ, ವೈರ್ ಕೂಡ ಎಲ್ಲ ಆಗೋಗಿದ್ದಾವೆ ನೋಡಿದ್ರಲ್ಲ. ಈ ಥರ ಒಳಗಡೆಗೆ ತೋರ್ಸೋಕ್ಕೆ ಮಾತ್ರ ಮಿಗಿಲಿದ್ದಾವೆ. ಹೈಟ್ ಬಂದು ಎಷ್ಟು ಲೈನ್ ಆಗಿದಾವಂದರೆ 25 ಲೈನ್ಸ್ ಹಾಕಿದ್ದೀನಿ. ನೋಡಿದ್ರಲ್ಲ 25 ಲೈನ್ ಆಗಿದಾವೆ ಫ್ರೆಂಡ್ಸ್. ಇವಾಗ ಹಿಂಗೆ ನಾವು ಮಡ್ಚಿದೀವಲ್ಲ ಅದಕ್ಕೋಸ್ಕರ, ಒಳಗಡೆಗೆ ಹೋಗ್ತಾವಲ್ಲ ಅದಕ್ಕೋಸ್ಕರ ನಾನು 25 ಲೈನ್ ಹಾಕಿದ್ದೀನಿ. ನೋಡಿರಲ್ಲ ಈ ಹೈಟ್ ಆದರೆ ಸರಿ ಹೋಗ್ತೈತೆ. ಇವಾಗ ನಾವು ಹಿಂಗೆ ಹೆಂಗೆ ಒಳಗಡೆಗೆ ತೋರಿಸ್ಬೇಕಂತ ತೋರಿಸ್ತೀನಿ ನಾನು. ಇವಾಗ ನೋಡಿದ್ರಲ್ಲ ಇದು ಫಸ್ಟ್ ನಾಟು ಬಿಟ್ಟು 1 2 3 4th ಹಿಂಗೈತಲ್ಲ, ಫೋರ್ತ್ ನಾಟಿಗೆ ಹಿಂಗೆ ತೋರಿಸ್ಬೇಕು. ಅವಾಗ ಚೆನ್ನಾಗಿ ಹಿಂಗೆ ನೋಡಿರಲ್ಲ ಹಿಂಗೆ ಚೆನ್ನಾಗಿ ಗಟ್ಟಿಯಾಗಿರ್ತೈತೆ. ಈ ಥರ ಬರ್ತೈತೆ ಫ್ರೆಂಡ್ಸ್. ಹಿಂಗೆ ನೋಡಿರಲ್ಲ ಹಿಂಗೆ ಹಿಂಗೆ ನಾವು ಈ ಥರ ಒಳಗಡೆವರೆಗೂ ತೋರಿಸ್ಬೇಕು. ನಾನು ಹಿಂಗೆ ಒಂದು 7-8 ಲೈನ್ವರೆಗೂ ತೋರಿಸ್ತೀನಿ ಒಳಗಡೆಗೆ. ಅವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೈತೆ ಬ್ಯಾಗು. ನೀವು ಇನ್ನೂ ಒಳಗೆ ತೋರಿಸ್ಬೇಕಂದ್ರೆ ಇನ್ನೂ ತೋರಿಸ್ಬೋದು, ವೈರ್ ಎಷ್ಟಿದ್ರೆ ಅಷ್ಟು. ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಥರ ಎಲ್ಲ ಸುತ್ತ ಹಿಂಗೆ ತೋರಿಸ್ಬೇಕು. ನೋಡಿದ್ರಲ್ಲ ಹಿಂಗೆ ನಾನು ಇನ್ನೂ ಒಂದು ಸರಿ ತೋರಿಸ್ತೀನಿ. ಇವಾಗ ಇಲ್ಲಿ ತೋರಿಸಿದೀವಲ್ಲ ಸೇಮ್ ಅದೇ ಥರ ಇದೇ ಲೈನ್ಗೆ ಎಲ್ಲ ತೋರಿಸ್ಕೊಂತ ಹೋಗ್ಬೇಕು. ನೋಡಿದ್ರಲ್ಲ ಹಿಂಗೆ ಫೋರ್ತ್ ನಾಟ್ಗೆ ಇಲ್ಲಿಂದ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಳಗಡೆವರೆಗೂ ತೋರಿಸಿ ಎಕ್ಸ್ಟ್ರಾ ವೈರ್ ಇರ್ತಾವಲ್ಲ ಅವೆಲ್ಲ ಕಟ್ ಮಾಡಬೇಕು. ಸೇಮ್ ಇದೇ ಥರನೇ ಈ ವೈರ್ಗಳೆಲ್ಲ ಹಿಂಗೆ ಒಳಗಡೆಗೆ ತೋರಿಸಿ ಎಲ್ಲ ಕರೆಕ್ಟಾಗಿ ಇದೇ ಇಲ್ಲೇ ಕರೆಕ್ಟಾಗಿ ಹಿಂಗೆ ತೋರಿಸ್ಬೇಕು ಫ್ರೆಂಡ್ಸ್. ಮತ್ತೆ ಒಂದು ಹೆಚ್ಚು ಕಮ್ಮಿ ಹಾಕ್ಕೊಂತ ಹೋಗ್ಬಾರ್ದು ಒಳಗಡೆಗೆ, ಅಷ್ಟು ಡೌಟ್ ಇದ್ದಾಗ ಹಿಂಗೆ ಇರ್ತೈತಲ್ಲ. ಫಸ್ಟ್ ಲೈನೆಲ್ಲ ಒಂದು ವೈರ್ ಫಸ್ಟ್ ಎಲ್ಲ ಒಂದು ಹತ್ರ ಹಿಂಗೆ ತೋರಿಸ್ಕೊಂತ ಬರ್ರಿ, ಆಮೇಲೆ ಎಲ್ಲ ಒಳಗಡೆಗೆ ತೋರಿಸ್ಬೇಕು. ನೋಡಿದ್ರಲ್ಲ ಹೆಂಗೆ ತೋರಿಸ್ಬೇಕಂತ ವೈರು ಲಾಸ್ಟಿಗೆ ಈ ಥರ ಬರ್ತೈತೆ. ನೋಡಿದ್ರಲ್ಲ ಸೇಮ್ ಇದೆಲ್ಲ ನಾನು ಹಿಂಗೆ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನೆಲ್ಲ ಹಿಂಗೆ ಒಳಗಡೆಗೆ ತೋರಿಸಿದ್ದೀನಿ. ಇದು ಲ್ಯಾಡರ್ ನಾಟ್ ಹಾಕಿದ್ದು. ನೋಡಿದ್ರಲ್ಲ ಹಿಂಗೆ ಹಿಂಗೆ ಹೋಗೆ ತನ್ನ ಮತ್ತು ಕ್ರಾಸಾಗಿ ಇವೆಲ್ಲ ಹಿಂಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ಬ್ಯಾಗೆಲ್ಲ ಪೂರ್ತಿ ಆಗೋಯ್ತು ಫ್ರೆಂಡ್ಸ್. ಮಾರ್ಕೆಟಿಗೆ ಕೂಡ ತೊಗೊಂಡೋಗ್ಬೋದು ಫ್ರೆಂಡ್ಸ್, ಸ್ವಲ್ಪ ದೊಡ್ಡ ಬ್ಯಾಗೇ ಆಯ್ತಲ್ಲ. ಬ್ಯಾಗೆಲ್ಲ ಪೂರ್ತಿಯಾಗಿ ಆಗೋಯ್ತು ಫ್ರೆಂಡ್ಸ್. ನೋಡೋರಲ್ಲ ಈ ಥರ ತೋರಿಸಿದ್ದೀವಿ. ಹಿಂಗೆಲ್ಲ ನೀಟಾಗೆಲ್ಲ ಕಟ್ ಮಾಡ್ಕೋಬೇಕು ವೈರೆಲ್ಲ. ಇವಾಗ ಹ್ಯಾಂಡಿಲ್ ಹಾಕೋಣ ಫ್ರೆಂಡ್ಸ್. ನೋಡಿದ್ರಲ್ಲ ಬೇಸ್ ಕೂಡ ತುಂಬಾ ಅಗಲವಾಗಿ ಚೆನ್ನಾಗಿ ಬಂದೈತೆ. ಈ ಥರ ಇಷ್ಟು ಹೈಟ್ ಬಂದು ಇಲ್ಲಿವರೆಗೂ ಈ ಥರ ಆಗೈತೆ. ಈ ಥರ ಚೆಕ್ಸ್ ಚೆಕ್ಸ್ ಥರ ನೋಡಿರಲ್ಲ ಸೂಪರಾಗಿ ಬಂದೈತೆ ಬ್ಯಾಗು. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಹ್ಯಾಂಡಿಲ್ ಹಾಕೋಣ. ನೀವು ಯಾವ ಹ್ಯಾಂಡಿಲ್ ಆದರೂ ಹಾಕ್ಕೋಬೋದು, ಕರ್ಜಿಕಾಯಿ ಡಿಸೈನ್ ಆಗಲಿ, 3 ವೈರ್ ಹ್ಯಾಂಡಿಲ್ ಯಾವುದಾದ್ರೂ ಹಾಕ್ಬೋದು. ನಾನಿವಾಗ ಈ ಬ್ಯಾಗ್ಗೆ 2 ವೈರ್ ಹ್ಯಾಂಡಿಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಒಳಗಡೆಗೆ ನಾನು ಎಕ್ಸ್ಟ್ರಾ ವೈರ್ಗಳು ಒಂದು 4 ವೈರ್ಸ್ ಇಡ್ತಾ ಇದ್ದೀನಿ. ಅವಾಗ ಹ್ಯಾಂಡಿಲ್ ಬಂದು
ಸ್ಟ್ರಾಂಗ್ ಆಗಿರುತ್ತೆ ತನ್ನ ಮಾತು. ಈ ಥರ ಹಿಂಗೆ ತಗೋಬೇಕು ಫಸ್ಟ್ ಒಳಗಡೆ ಇಡೋಕ್ಕೆ ವೈರ್ಗಳು. ಹೈಟಿಂಗ್ ನೋಡ್ಕೊಂಡು ನಾವು ಸ್ವಲ್ಪ ವೈರಿಂಗ್ ಇರ್ತೈತಲ್ಲ ಈ ಥರ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ನೋಡಿರಲ್ಲ ಈ ಹೈಟ್ ಆದರೆ ಸರಿ ಹೋಗ್ತೈತೆ. ಹಿಂಗೆ ನೋಡ್ಕೊಂಡು ತಗೋಬೇಕು. ಸ್ಕೇಲಿಂದ ನೋಡ್ಕೊಂಡ್ರೆ 4 ಸ್ಕೇಲ್ ತಗೋಬೇಕು. ಸ್ಕೇಲ್ ಕೂಡ ಅವಸರಬೇಕಾದ್ರೆ ನೀವು ಹಿಂಗೆ ಈ ಥರ ಹೈಟ್ ಎಷ್ಟು ಬೇಕಂತ ಹಿಂಗಿಟ್ಟು ಕೂಡ ನೋಡ್ಕೊಂಡು ತಗೋಬೋದು. ಈ ಥರ ನಾನು ಒಂದೊಂದು ಸೈಡ್ಗೆ 4 ವೈರ್ಸ್ ಇಡ್ತಾ ಇದ್ದೀನಿ. ಇವಾಗ ಹ್ಯಾಂಡಲ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಫ್ರೆಂಡ್. ನಾನು ಎಕ್ಸ್ಟ್ರಾ ವೈರ್ಗಳು ಒಳಗಡೆಗೆ 4 ವೈರ್ಸ್ ಇಡ್ತಾ ಇದ್ದೀನಿ. ಒಂದೊಂದು ವೈರು 4 ಸ್ಕೇಲ್ ತಗೊಂಡಿದ್ದೀನಿ. ನೋಡಿದ್ರಲ್ಲ ನಾನು 4 ವೈರ್ಸ್ ತಗೊಂಡಿದ್ದೀನಿ ಒಳಗಡೆಗೆ ಎಕ್ಸ್ಟ್ರಾ ವೈರ್ಗಳು. ಇವಾಗ ಹಿಂಗೆ ಐತಲ್ಲ ಫ್ರೆಂಡ್ಸ್, ಇವು ಬಂದು 4 ಸ್ಕೇಲ್ ತಗೊಂಡಿದ್ದೀನಿ. ಮೇಲೆ 2 ವೈರ್ ಹ್ಯಾಂಡಲ್ ಅಲ್ಲ, ಒಂದೊಂದು ವೈರು 9 ಸ್ಕೇಲ್ ತಗೊಂಡಿದ್ದೀನಿ. ಇವಾಗ ಈ ವೈರ್ಗಳು ಸೆಟ್ ಮಾಡೋಣ ಫ್ರೆಂಡ್ಸ್. ಇವಾಗ ಇಲ್ಲಿಂದ ನೋಡಿದ್ರಲ್ಲ ಕೆಳಗಡೆ ಐತಲ್ಲ, ಇಲ್ಲಿಂದ ಕರೆಕ್ಟಾಗಿ 1 2 3 4 5 ನಾನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ಹಿಂಗೆ ಐತಲ್ಲ ಫ್ರೆಂಡ್ಸ್, ಇಲ್ಲಿಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಕರೆಕ್ಟಾಗಿ ಹಿಡ್ಕೋಬೇಕು ವೈರ್ಗಳು. ನಿಮಗೆ ಈ ಥರ ಅಗಲ ಬೇಕನ್ಕೊಂಡ್ರೆ ಇಷ್ಟಾಗಲ ಇಟ್ಕೋಬೋದು, ಸ್ವಲ್ಪ ಹಿಂಗೆ ಹತ್ರಕ್ಕೆ ಕೂಡ ಇಟ್ಕೋಬೋದು. ನೋಡಿದ್ರಲ್ಲ ನಾನು ಸ್ವಲ್ಪ ಇದು ದೊಡ್ಡ ಬ್ಯಾಗಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಅಗಲನೇ ಇಡ್ತಾ ಇದ್ದೀನಿ ಹ್ಯಾಂಡಿಲು. ಇವಾಗ ಇವೆಲ್ಲ ಹಿಂಗೆ ಫಸ್ಟ್ ಈ ಥರ ಸೆಟ್ ಮಾಡ್ಕೋಬೇಕು ಕರೆಕ್ಟಾಗಿ ವೈರ್ಗಳೆಲ್ಲ. ಇವಾಗ ಹ್ಯಾಂಡಿಲ್ ಹಾಕೋಕ್ಕೆ ವೈರ್ಗಳು, ಒಂದೊಂದು ವೈರು 9 ಸ್ಕೇಲ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಇವಾಗ ಇವು ಕೂಡ ನಾವು ಒಳಗಡೆಗೆ ಹಿಂಗೆ ತೂರಿಸಿ ತಗೋಬೇಕು. ಇವು ಕೂಡ ಸರಿಯಾಗಿ ಹಿಡ್ಕೋಬೇಕು ವೈರ್ಗಳು. ಹಿಂಗೆ ಐತಲ್ಲ ಇವು ಮಧ್ಯದಾಗಿರೋ ವೈರ್ ಹಂಗೆ ಹಾಕ್ಬೇಕು. ಇವು ಒಳಗಡೆಗೆ ಸೇರಿಸ್ಕೊಂತ ಹ್ಯಾಂಡಿಲ್ ಹಾಕ್ಕೊಂತ ಹೋಗ್ಬೇಕು ನಾವು. ಇವಾಗ ಹಿಂಗೆ ಐತಲ್ಲ ಫಸ್ಟ್ ವೈರು ಹಿಂಗೆ ಬ್ಲೂ ಕಲರ್ ವೈರ್ ಐತಲ್ಲ, ಹಿಂಗೆ ಒಂದ್ರ ಮೇಲೆ ಒಂದು ಹಿಂಗೆ ಹಾಕ್ಬೇಕು. ಆಮೇಲೆ ರೈಟ್ ಸೈಡ್ ಇರೋ ವೈರ್ ಈ ಕಡೆ ತಗೊಂಡು ಹಿಂಗೆ ಐತಲ್ಲ ಫ್ರೆಂಡ್ಸ್, ಈ ವೈರ್ ಮೇಲೆ ಹಿಂಗೆ ಹಾಕ್ಬೇಕು. ಹಾಕಿ ಹಿಂಗೆ ಸ್ವಲ್ಪ ಟೈಟಾಗಿ ಹಿಂಗೆ ಎಳೆದು ಮತ್ತು ಇವಾಗ ಲೆಫ್ಟ್ ಸೈಡ್ ಇರೋ ವೈರ್ ಈ ಕಡೆ ತಗೊಂಡು ಈ ಎರಡು ವೈರ್ ನಡುವೆ ತಗೋಬೇಕು. ತಗೊಂಡು ಈ ವೈರ್ ಮೇಲೆ ಹಿಂಗೆ ಹಾಕ್ಬೇಕು. ಹಿಂಗೆ ಅವಾಗವಾಗ ಹಿಂಗೆ ಟೈಟಾಗಿ ಎಳ್ಕೊಂತ ಹಾಕ್ಕೊಂತ ಹೋಗ್ಬೇಕು ಹ್ಯಾಂಡಿಲು, ಇಲ್ಲಾಂದ್ರೆ ಈ ಥರ ಲೂಸ್ ಹಾಕ್ಕೊಂತ ಹೋದರೆ ಲೂಸ್ ಆಗ್ಬಿಡ್ತೈತೆ. ನೋಡಿದ್ರಲ್ಲ ಈ ಥರ ಟೈಟಾಗಿ ಹಿಡ್ಕೊಂಡು ಮತ್ತು ಈ ವೈರಿಂಗ್ ತಗೊಂಡು ಈ ಎರಡು ವೈರ್ ನಡುವೆ ತಗೋಬೇಕು. ತಗೊಂಡು ಈ ಬ್ಲೂ ಕಲರ್ ಮೇಲೆ ಹಿಂಗೆ ಹಾಕ್ಬೇಕು. ಮತ್ತಿವಾಗ ಈ ವೈರ್ ಮೇಲೆ ಐತಲ್ಲ, ಈ ವೈರ್ ನೋಡಿದ್ರಲ್ಲ ಇವಾಗ ಮೇಲೆ ಇದ್ದರೆ ಈ ಕಡೆಯಿಂದ ಹಿಂಗೆ ತಗೋಬೇಕು ರೈಟ್ ಸೈಡ್ ತಗೊಂಡು, ಮತ್ತು ಈ ಥರ ಲೆಫ್ಟ್ ಸೈಡ್ ಈ ಎರಡು ವೈರ್ ನಡುವೆ ತಗೊಂಡು ಈ ಕಡೆ ಹಿಂಗೆ ಹಾಕ್ಬೇಕು. ಮತ್ತಿವಾಗ ನೋಡಿದ್ರಲ್ಲ ಈ ವೈರ್ ಲಾಸ್ಟ್ಗೈತೆ ಇವಾಗ ಲೆಫ್ಟ್ ಸೈಡು, ಮತ್ತು ಹಿಂಗೆ ಈ ಕಡೆ ತಗೊಂಡು ಎರಡು ವೈರ್ ನಡುವೆ ಹಿಂಗೆ ತಗೋಬೇಕು. ಈ ಥರ ಟೈಟಾಗಿ ಹೇಳ್ಕೊಂತ ಹಿಂಗೆ ಅನ್ಕೊಂತ ಹೋಗ್ಬೇಕು. ನೋಡಿದ್ರಲ್ಲ ತುಂಬ ಈಸಿ, ಎರಡು ವೈರ್ ಹ್ಯಾಂಡಲು ಹಿಂಗೆ ಟೈಟಾಗಿ ಈ ಥರ ಹಾಕ್ಕೊಂತ ಹೋಗ್ಬೇಕು. ಹಿಂಗೆ ಐತಲ್ಲ ಫ್ರೆಂಡ್ಸ್, ಇವಾಗ ಈ ಕಡೆ ಎರಡು ವೈರ್ ಈ ಕಡೆ ಎರಡು ವೈರ್ ಇದ್ದಾವಲ್ಲ, ಮತ್ತು ಇವಾಗ ಈ ವೈರ್ ಮೇಲೆ ಐತದ, ಮೇಲೆ ಇರೋದಕ್ಕೋಸ್ಕರ ಹಿಂಗೆ ತಗೋಬಾರ್ದು. ಈ ಬ್ಲೂ ಕಲರ್ ವೈರ್ ನೋಡಿದ್ರಲ್ಲ ಹಿಂಗೆ ಲಾಸ್ಟ್ಗೈತಲ್ಲ, ಹಿಂಗೆ ಕೆಳಗಡೆಯಿಂದ ಈ ಎರಡು ವೈರ್ ನಡುವೆ ಹಿಂಗೆ ತಗೊಂಡು ಇದ್ರ ಮೇಲೆ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕಿ ಹಿಂಗೆ ಟೈಟಾಗಿ ಎಳೆದು ಈ ಥರ ಹಿಂಗೆ ತಗೊಂಡು ಹಿಂಗೆ ಹಾಕ್ಬೇಕು. ಸೇಮ್ ಇದೇ ಥರನೇ ಹ್ಯಾಂಡಲ್ ಪೂರ್ತಿ ಹಾಕ್ಕೊಂತ ಹೋಗ್ಬೇಕು. ಹಿಂಗೆ ನೋಡಿದ್ರಲ್ಲ ಹಿಂಗೆ ನಡುವೆ ನಡುವೆ ಬರಬೇಕು ವೈರ್ಗಳು. ಇವಾಗ ಹಿಂಗೆ ತಗೊಂಡು ಹಿಂಗೆ ಮತ್ತು ಹಿಂಗೆ ಟೈಟಾಗಿ ಎಳೆದು ಅವಾಗೆ ಒಂದು ವೈರು ಲಾಸ್ಟ್ ಬರ್ತೈತೆ ಅನ್ನ, ಮತ್ತು ಹಿಂಗೆ ನೋಡಿದ್ರಲ್ಲ ಮೇಲೆ ಬರ್ತೈತಲ್ಲ ಕೆಳಗಡೆಯಿಂದ ಹಿಂಗೆ ತಗೊಂಡು ಎರಡು ವೈರ್ ನಡುವೆ ಬರ್ತೈತೆ. ಈ ಥರ ನಾವು ಮತ್ತು ಈ ವೈರ್ ಮೇಲೆ ಹಿಂಗೆ ಹಾಕ್ಬೇಕು, ಅವಾಗ ಮತ್ತೆ ಲೆಫ್ಟ್ ಸೈಡ್ ಬರ್ತೈತೆ. ಈ ಥರ ಹಿಂಗೆ ತಗೊಂಡು
ಮತ್ತಿಂಗ್ ಹಾಕಬೇಕು. ಸೇಮ್ ಇದೇ ಥರನೇ ಪೂರ್ತಿಯಾಗಿ ಹ್ಯಾಂಡಲ್ ಎಲ್ಲ ಹಾಕ್ಬಿಡ್ಬೇಕು. ಇವಾಗ ಹ್ಯಾಂಡಲ್ ಪೂರ್ತಿ ಹಿಂಗೆ ಹಾಕಿದ್ದೀನಿ ಫ್ರೆಂಡ್ಸ್. ಈ ಕಡೆ ಕೂಡ ಹಾಕಿ ನಾನು ಎಲ್ಲ ಹಿಂಗೆ ಹಾಕಿದ್ದೀನಿ. ಇವಾಗ ಈ ಕಡೆ ಹೆಂಗೆ ಹಾಕ್ಬೇಕಂತ ನಿಮಗೆ ತೋರಿಸ್ತೀನಿ. ಈ ಹೈಟ್ ಆದರೆ ಸರಿ ಹೋಗ್ತೈತೆ ಬ್ಯಾಗು, ನೋಡ್ರಲ್ಲ ಈ ಇಷ್ಟ ಹೈಟ್ ಆದರೆ ಸರಿ ಹೋಗ್ತೈತೆ. ಇವಾಗ ಇದ್ರ ಸರಿಯಾಗಿ ಹಿಂಗೈತಲ್ಲ, ಇಲ್ಲಿಗೆ ಒಳಗಡೆಗೆ ತೋರಿಸ್ಬೇಕು. ಮಧ್ಯದಲ್ಲಿರೋ ವೈರ್ಗಳು ನೋಡಿದ್ರಲ್ಲ ಕರೆಕ್ಟಾಗಿ, ಈ ಕಡೆ ಫೋರು ಈ ಕಡೆ ಫೋರು ಈ ಥರ. ಮತ್ತು ಈ ವೈರ್ಗಳು ಕೂಡ ಹಿಂಗೆ ಹಿಂಗೆ ತೋರಿಸ್ಬೇಕು. ಇದ್ರ ಸರಿಯಾಗಿ ನೋಡ್ಕೋಬೇಕು. ನೋಡ್ಕೊಂಡು ಹಿಂಗೆ ಐತಲ್ಲ ಫ್ರೆಂಡ್ಸ್, ಇಲ್ಲಿಗೆ ವೈರ್ಗಳೆಲ್ಲ ಒಳಗಡೆಗೆ ತೋರಿಸ್ಬೇಕು. ಈ ಥರ ಹಿಂಗೆ ಮತ್ತು ಈ ಕಡೆ ಕೂಡ ಈ ವೈರ್ಗಳು ಕೂಡ ಈ ಕಡೆ ತೋರಿಸ್ಬೇಕು. ಈ ಥರ ಹೈಟ್ ಅದು ನೋಡ್ಕೊಂಡು ಇವಾಗ ಈ ವೈರ್ಗಳಿದಾವಲ್ಲ ಒಳಗಡೆಗೆ ಟೈಟಾಗಿ ಹಿಂಗೆ ಎಳ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಎಳ್ಕೊಂತೀವಲ್ಲ, ಹಿಂಗೆ ಎಳ್ಕೊಂಡು ವೈರ್ಗಳೆಲ್ಲ ಒಳಗಡೆಗೆ ತೋರಿಸ್ಬೇಕು. ಇದು ಎಕ್ಸ್ಟ್ರಾ ವೈರ್ ಸ್ವಲ್ಪ ಹೆಚ್ಚು ವೈರ್ ಇದ್ದರೆ ಇದನ್ನೇ ಹಿಂಗೆ ಒಳಗೆ ಈ ಕಡೆಗೆ ಹಿಂಗೆ ತೋರ್ಸೋಕ್ಕೆ ಬಿಟ್ಕೋಬೋದು. ಇವಾಗ ಈ ವೈರ್ಗಳೆಲ್ಲ ಒಳಗೆ ತೋರಿಸ್ಬೇಕು. ಇವಾಗ ಈ ವೈರ್ಗಳೆಲ್ಲ ತೋರಿಸಿದೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ವೈರು ಇರ್ತೈತಲ್ಲ ಅದನ್ನು ಹಂಗೆ ಬಿಟ್ಟು ಇವಾಗ ಹಿಂಗೈತಲ್ಲ ಒಳಗಿಂದ ಈ ಥರ ಇಲ್ಲಿಂದ ತಗೋಬೇಕು. ಹಿಂಗೈತಲ್ಲ ಹಿಂಗೆ ಟೈಟಾಗಿ ಹಿಂಗೆ ಎಳ್ಕೊಂಡು ಮತ್ತಿವಾಗ ಇಲ್ಲೇ ತೋರಿಸ್ಬೇಕು. ಈ ಥರ ಹಿಂಗೆ ಒಳಗೆ ಎಳ್ಕೊಂಡು ಮತ್ತೆ ಇನ್ನೊಂದ್ಸರಿ ಇಲ್ಲೇ ತಗೋಬೇಕು ಹಿಂಗೆ. ಹಿಂಗೆ ಒಂದೊಂದರಲ್ಲಿ ಎರಡೆರಡು ಸರಿ ಹಿಂಗೆ ತಗೋಬೇಕು. ಆವಾಗ ಟೈಟಾಗಿ ಕುಂದಿರ್ತೈತೆ ಹ್ಯಾಂಡಿಲು. ಮತ್ತಿವಾಗ ಇಲ್ಲಿ ತಗೊಂಡು ಹಿಂಗೆ ನೋಡಿದ್ರಲ್ಲ ಲೂಸ್ ಐತಲ್ಲ, ಹಿಂಗೆ ಟೈಟಾಗಿ ಎಳೆದು ಮತ್ತಿವಾಗ ಇಲ್ಲಿಂದ ಇಲ್ಲಿ ಮೇಲೆ ತಗೋಬೇಕು. ಈ ಥರ ಟೈಟಾಗಿ ಎಳ್ಕೊಂತ ಹಾಕ್ಕೊಂತ ಹೋಗ್ಬೇಕು, ಆವಾಗ ಲೂಸ್ ಆಗಲ್ಲ. ಈ ಥರ ನೋಡಿದ್ರಲ್ಲ ಹಿಂಗೆ ಒಳಗಡೆಗೆ ಮೇಲೆವರೆಗೆ ಹಿಂಗೆ ತೋರಿಸಿ ಎಕ್ಸ್ಟ್ರಾ ವೈರ್ ಹಿಂಗೆ ಇರ್ತೈತಲ್ಲ ಫ್ರೆಂಡ್ಸ್, ಅದನ್ನ ಹಿಂಗೆ ಒಳಗವರೆಗೂ ಈ ಥರ ಹಿಂಗೆ ತೋರಿಸಿ ಈ ಎಕ್ಸ್ಟ್ರಾ ವೈರ್ಗಳೆಲ್ಲ ಕಟ್ ಮಾಡಬೇಕು. ನೋಡಿದ್ರಲ್ಲ ಮತ್ತೆ ಈ ಕಡೆ ಹ್ಯಾಂಡಿಲ್ಗೆ ಎಕ್ಸ್ಟ್ರಾ ವೈರ್ ತಗೋಬೇಕು. ಈ ಥರ ಸ್ವಲ್ಪ ತಗೊಂಡು ವೈರು ಸೇಮ್ ಇಲ್ಲಿ ಹೆಂಗೆ ತಗೊಂಡಿದ್ದೀವೋ ಅದೇ ಥರ ಈ ಕಡೆ ಕೂಡ ತೋರಿಸ್ಬೇಕು. ಈ ಕಡೆ ಬಂದು ಗೈತಲ್ಲ ಫ್ರೆಂಡ್ಸ್ ಈ ಹ್ಯಾಂಡಿಲ್ ಹಿಂಗೆ ಕುಂದಿರ್ಬೇಕಲ್ಲ, ಫಸ್ಟ್ ಇಲ್ಲಿ ಹಿಂಗೆ ಸ್ವಲ್ಪ ಒಳಗೆ ಬಿಡಬೇಕು ವೈರ್ನ ಬಿಟ್ಟು. ಇದೈತಲ್ಲ ಇದಂಗೆ ಸ್ವಲ್ಪ ಈ ಥರ ಒಳಗಡೆವರೆಗೂ ಹಾಕಬೇಕು. ಹಿಂಗೈತಲ್ಲ ಇವಾಗ ಸೇಮ್ ಇದೇ ಥರ ಈ ಕಡೆ ಹಿಂಗೆ ಹಾಕಿದ್ದೀವು ಈ ಕಡೆ ಕೂಡ ಹಂಗೆ ಹಾಕ್ಬೇಕು ಫ್ರೆಂಡ್ಸ್. ಹಿಂಗೈತಲ್ಲ ಹಿಂಗೆ ತೋರಿಸಿ ಒಂದೊಂದರಲ್ಲಿ ಎರಡೆರಡು ಸಾರಿ ತಗೋಬೇಕು. ಮತ್ತೆ ಇಲ್ಲೇ ತಗೊಂಡು ಇಲ್ಲಿ ತೋರಿಸಿ ಮತ್ತೆ ಈ ಕಡೆ ತಗೊಂಡು ಇದೇ ಥರ ಮೇಲೆವರೆಗೆ ಹಾಕಿ ಎಕ್ಸ್ಟ್ರಾ ವೈರ್ ಹಿಂಗೆ ಒಳಗೆ ತೋರಿಸಿ ಎಕ್ಸ್ಟ್ರಾ ವೈರ್ಗಳೆಲ್ಲ ಕಟ್ ಮಾಡಬೇಕು. ಅಷ್ಟೇ, ನಾನು ಈ ಹ್ಯಾಂಡಲ್ ಪೂರ್ತಿ ಹಾಕಿ ತೋರಿಸ್ತೀನಿ ನಿಮಗೆ. ಪೂರ್ತಿಯಾಗೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿದ್ರಲ್ಲ ಎಕ್ಸ್ಟ್ರಾ ವೈರ್ಗಳೆಲ್ಲ ಈ ಥರ ಒಳಗಡೆಗೆ ತೋರಿಸಿ ಎಲ್ಲ ಕಟ್ ಮಾಡಿದ್ದೀನಿ. ಹ್ಯಾಂಡಲ್ಗಳ ಪೂರ್ತಿ ಆಗೋಯ್ತು, ನೋಡಿದ್ರಲ್ಲ ಚೆನ್ನಾಗಿ ಬಂದೈತೆ ಬ್ಯಾಗೆಲ್ಲ. ಇದು ಮಾರ್ಕೆಟಿಗೆ ಕೂಡ ತಗೊಂಡೋಗ್ಬೋದು ಫ್ರೆಂಡ್ಸ್, ತುಂಬ ದೊಡ್ಡ ಬ್ಯಾಗ್ ಆಯಿತು, ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. 2x2 ಥರ ಈ ಥರ ಬಂದೈತೆ ಬ್ಯಾಗೆಲ್ಲ. ನಾರ್ಮಲ್ ನಾಟು ತುಂಬ ಈಸಿಯಾಗಿ ಹಾಕ್ಬೋದು, ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.